ಕರ್ತನಲ್ಲಿ ಪ್ರೀತಿ ಅಂತ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ ಇವಾಗ ಯೇಸು ಕ್ರಿಸ್ತನ ಒಂದು ಜೀವನ ಚರಿತ್ರೆ ದ ಬುಕ್ ಆಫ್ ಕ್ರೈಸ್ಟ್ ಲೈಫ್ ಆಫ್ ಕ್ರೈಸ್ಟ್ ಅಂತ ಬಿಟ್ಟು ಒಂದು ಪುಸ್ತಕದಲ್ಲಿ ನಾವಿವತ್ತು ಆಡ್ಸ್ಕೊಂಡಂತ ಒಂದು ಭಾಗ ಬಂದ್ಬಿಟ್ಟು ಏನ್ರಿ ಯೇಸು ಕ್ರಿಸ್ತನ ಒಂದು ಹುಟ್ಟಂತ ಸಂದರ್ಭದಲ್ಲಿ ಅವರಿಗೆ ಕಾನ್ಸಿಕ್ರೇಷನ್ ಅಂತ ಮಾಡ್ತಾರೆ ಅದರ ಇಸ್ರೇಲ್ ಒಂದು ಪದ್ಧತಿ ಇತ್ತು ಅದ್ರ ಬಗ್ಗೆ ನಾವು ಏನ್ ಮಾಡೋಣ ಇವತ್ತು ನಾವು ಧ್ಯಾನ ಮಾಡೋಣ ಸೊ ಅದ್ರಿಂದ ಆಡ್ಸ್ಕೊಂಡಂತ ಒಂದು ಭಾಗದಲ್ಲಿ ರೀಪ್ರಿಂಟ್ಸ್ ಆರ್ಟಿಕಲ್ ನಂಬರ್ 4942 ಕನ್ನಡದಲ್ಲಿ ಲೈಫ್ ಆಫ್ ಕ್ರೈಸ್ಟ್ ಬುಕ್ಕದಲ್ಲಿ ಪಾರ್ಟ್ ಒನ್ ನಲ್ಲಿ ಪೇಜ್ ನಂಬರ್ 41 ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 34 ಇದನ್ನ ಮೊದಲನೇದಾಗಿ ನಮ್ಮ ನಡುವೆ ಅನಿತಾ ಸಿಸ್ಟರ್ ಓದ್ಬೇಕಂತ ಕೇಳ್ಕೊತೀನಿ ಯಾವ್ದು ಫಸ್ಟ್ ಮೊದಲಿಂದನಾ ಹೌದು ಸಿಸ್ಟರ್ ಯೇಸು 40 ದಿವಸ ಅದೇ ಅಲ್ವಾ ಹಾ ಹೆಡ್ಡಿಂಗ್ ಓದಿ ಮೊದಲು ಆಮೇಲೆ ಇದು ಓದಿ ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದಿ ಯೇಸು 40 ದಿವಸನಾದಾಗ ಯೋಸೇಫನು ಮತ್ತು ಮರಿಯಳು ಅವನನ್ನು ಪ್ರತಿಷ್ಠೆ ಮಾಡಿ ಸಮರ್ಪಿಸುವುದಕ್ಕೆ ದೇವಾಲಯಕ್ಕೆ ತೆಗೆದುಕೊಂಡು ಹೋದರು ಇದು ಪ್ರತಿ ಕುಟುಂಬದ ಚೊಚ್ಚಲ ಮಗುವಿನ ವಿಷಯವಾದ ವಿಶೇಷ ಪದ್ಧತಿಯಾಗಿತ್ತು ಇಡೀ ಇಸ್ರಾಯೇಲ್ ಜನಾಂಗದ ಚೊಚ್ಚಲ ಮಕ್ಕಳೆಲ್ಲರೂ ಐಗುಪ್ತದಿಂದ ಪಸ್ಕದ ಮೂಲಕವಾಗಿ ಬಿಡುಗಡೆ ಹೊಂದಿದಾಗ ಅವರಿಗೆ ಬದಲಾಗಿ ಲೇವಿ ಕುಲವನ್ನು ವಿಶೇಷವಾಗಿ ದೇವರ ಸೇವೆಗೆ ಮೀಸಲಾಗಿ ತೆಗೆದುಕೊಂಡಾಗ್ಯೂ ಇದೇ ತತ್ವವನ್ನು ಪ್ರತಿಯೊಂದು ತಾಯಿಯ ಚೊಚ್ಚಲ ಮಗುವಿನ ವಿಷಯದಲ್ಲಿ ದೃಷ್ಟಾಂತವನ್ನಾಗಿ ಪ್ರತಿಪಾದಿಸಲಾಗಿತ್ತು ಅದನ್ನು ದೇವರಿಗೆ ಮತ್ತು ಆತನ ಸೇವೆಗೆ ವಿಶೇಷವಾಗಿ ಮೀಸಲಾಗಿಡಬೇಕಿತ್ತು ಈ ಸುವಾರ್ತಾ ಯುಗದಲ್ಲಿ ಒಟ್ಟುಗೂಡಿಸಲಾಗುತ್ತಿರುವ ಆಯಲ್ಪಟ್ಟವರಾದ ಸಭೆಯನ್ನು ಚೊಚ್ಚಲ ಮಕ್ಕಳ ಸಭೆ ಎಂದು ಹೆಸರಿಸುವುದನ್ನು ಮರೆಸಿರುವಾಗ ಇದರಲ್ಲಿರುವ ಮಹತ್ವವನ್ನು ನಾವು ನೋಡುತ್ತೇವೆ ನಾವು ಒಂದು ವಿಧದಲ್ಲಿ ದೇವರಿಗೆ ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲವದಂತಾಗಿರುವುದನ್ನು ಭಕ್ತನಾದ ಯಾಕೋಬನು ನಮಗೆ ಹೇಳಿದ್ದಾನೆ ಇಲ್ಲಿ ಸ್ಪಷ್ಟವಾಗಿರುವ ಸಂಗತಿ ಏನೆಂದರೆ ಪ್ರಥಮ ಪುನರುತ್ಥಾನದಲ್ಲಿ ಸಭೆಯು ಪರಲೋಕದ ಮಹಿಮೆಗೆ ಸೇರಿಸಲ್ಪಟ್ಟ ನಂತರ ಸ್ಥಾಪನೆಯಾಗುವ ಭೂಲೋಕದ ರಾಜ್ಯದಲ್ಲಿ ಸಮಸ್ತವನ್ನು ಸರಿ ಮಾಡುವ ಕಾರ್ಯದ ಮೂಲಕವಾಗಿ ಎಲ್ಲಾ ಕುಲಗಳಿಗೆ ಮನುಷ್ಯ ಸ್ವಭಾವದಲ್ಲಿ ಇರುವ ಮಕ್ಕಳಾಗುವ ಅವಕಾಶವನ್ನು ನೀಡುವುದರ ಮೂಲಕವಾಗಿ ಆಶೀರ್ವದಿಸಲಾಗುವುದು ಅಪೋಸ್ತಲರು ಕೃತ್ಯಗಳು 3:19-21 ಈ ಸಂಬಂಧದಲ್ಲಿ ನಾವು ಗಮನಿಸುವುದು ನೋಡಬೇಕಾದ್ರೆ ಇಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತು ಹುಟ್ಟಿ 40 ದಿವಸ ಆಗಿದ ನಂತರ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ಆಲಯಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ವರ ಸೊ ನೋಡ್ಬೇಕ್ರೆ ಏನಕ್ಕೆ ಅಂತ ನೋಡ್ಬೇಕ್ರೆ ಇಸ್ರೇಲ್ ಅಲ್ಲಿ ಏನಿತ್ತು ಅಂದ್ರೆ ಒಂದು ಪದ್ಧತಿ ಇತ್ತು ಏನಪ್ಪ ಪದ್ಧತಿ ಅಂದ್ರೆ ಎಲ್ಲಾ ಚೊಚ್ಚಲ ಮಕ್ಕಳುಗಳನ್ನ ದೇವ್ರಿಗೆ ಏನ್ ಮಾಡ್ಬೇಕು ಅರ್ಪಿಸ್ಬೇಕು ಅಂದ್ರೆ ದೇವ್ರಿಗೆ ಅರ್ಪಿಸ್ಬೇಕು ಅಂದ್ರೆ ಏನೋ ಬಲಿಪಿಟ್ಟು ಅರ್ಪಿಸ್ಬೇಕು ಅಥವಾ ದೇವ್ರಿಗೆ ಸಹ ಅಲ್ಲೇ ಬಿಟ್ಬಿಡ್ಬೇಕು ಅಂತಂತಲ್ಲ ಇದು ದೇವರಿಂದ ಬಂದಿರೋದು ಅಥವಾ ದೇವರು ಒಂದು ಕೃಪೆ ದೇವರ ಒಂದು ಆಶೀರ್ವಾದ ಅಂತಂದ್ಬಿಟ್ಟು ಈ ಒಂದು ಕಾನ್ಸಿಕ್ರೇಷನ್ ಅಂತಂದ್ಬಿಟ್ಟು ಅದನ್ನ ಮಾಡೋರು ಅಂದ್ರೆ ಏನ್ರಿ ದೇವ್ರದ್ದು ದೇವರಿಂದ ಬಂದಿರಂತಂದ್ಬಿಟ್ಟು ಒಂದು ಕೃತಜ್ಞತೆ ಸಲ್ಲಿಸೋ ರೀತಿಯಲ್ಲಿ ಏನ್ ಮಾಡೋರು ಇನ್ನ ಇದು ಮಾಡೋರು ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅದು ಚೊಚ್ಚಲು ಗಂಡು ಮಗು ಅಂತ ನೋಡ್ಬೇಕಾರೆ ನಾವು ಸತ್ಯವೇದ ಅನೇಕ ನಾವು ಅಧ್ಯಾಯದಲ್ಲಿ ಓದ್ಬೇಕ್ರೆ ದೇವರು ಆದ್ಕೊಂಡಂತ ಒಂದು ಮುಖ್ಯವಾಗಿರೋಂತ ಒಂದು ಜನಾಂಗದಲ್ಲಿ ಅಥವಾ ಒಂದು ಪ್ರಾಣಿಗಳ ನೋಡ್ಬೇಕಾರೆ ದೇವರು ಅಧಿಕವಾಗಿ ಪ್ರಾಮುಖ್ಯತೆ ಯಾವ್ದಕ್ಕಪ್ಪ ಕೊಟ್ಟಿದ್ರು ಅಂದ್ರೆ ಈ ಚೊಚ್ಚಲ ಮಕ್ಳುಗಳಿಗೆ ಏನ್ ಮಾಡಿದ್ರು ಅಲ್ಲಿ ಕೊಟ್ಟಿರೋದು ನೋಡ್ತೀರಿ ಅದಕ್ಕೆ ಐಗುಪ್ತ ದೇಶದಲ್ಲಿ ಕೂಡ ನೋಡ್ಬೇಕಾರೆ ಆ ಒಂದು ಕೊನೆಯ ಒಂದು ಬಾಧೆ ಬರ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ ಚೊಚ್ಚಲ ಮಕ್ಳಿಗೆ ಒಂದು ವಿಶೇಷವಂತ ಒಂದು ರಕ್ಷಣೆ ಏನ್ ಮಾಡ್ತಾರೆ ಅಲ್ಲಿ ಕೊಡೋದು ನೋಡ್ತೀವಿ ಅಲ್ವರ ಆಮೇಲೆ ಅಲ್ಲೂ ಕೂಡ ಒಂದು ಕುರಿ ಮನೇನ ಆಯ್ಕೆ ಬೇಕಾರೆ ಅಲ್ವರ ಆಮೇಲೆ ಎಲ್ಲಾ ಸ್ಯಾಕ್ರಿಫೈಸ್ಗಳಿಗೆ ದೇವ್ರ ಒಂದು ಆಯ್ಕೆ ಮಾಡ್ಬೇಕಾದ್ರೆ ದೇವ್ರು ಕೊಟ್ಟಿದ್ದ ಫಸ್ಟ್ ಪ್ರಿಫರೆನ್ಸ್ ಏನಂತಂದ್ರೆ ಅದು ಗಂಡದಾಗಿರ್ಬೇಕು ಚೊಚ್ಚಲದಾಗಿರ್ಬೇಕು ಅದ್ರಲ್ಲಿ ಯಾವ್ದೇ ರೀತಿ ದೋಷ ಇರಬಾರ್ದು ಅಂತಂದ್ಬಿಟ್ಟು ನಾವ್ ಏನ್ ಮಾಡ್ತೀವಿ ನೋಡ್ತೀವಿ ಆ ರೀತಿ ನೋಡ್ಬೇಕಾರೆ ಯೇಸು ಕ್ರಿಸ್ತು ಏನಾಗಿದ್ರು ಅಂತಂದ್ರೆ ದೇವರ ಒಂದು ಸೃಷ್ಟಿಯಲ್ಲೇ ಏನ್ರಿ ಅವರು ಚೊಚ್ಚಲದವರು ಅದರ ಜ್ಯೇಷ್ಠ ಪುತ್ರನ ಸ್ಥಾನ ನಿಮ್ಮದವರು ಅವ್ರು ಹೊಂದಿದವರು ಅವ್ರನ್ನ ಯಾರಿಗೆ ಅರ್ಪಿಸ್ತಂತೆ ಅಂತ ನೋಡ್ಬೇಕಾರೆ ದೇವ್ರಿಗೆ ಏನ್ ಮಾಡ್ದಂಗಿಂದ ಇಲ್ಲಿ ಅರ್ಪಿಸ್ತಂತೆ ಅಂತಂದ್ಬಿಟ್ಟು ಅದಕ್ಕೆ ಹೊಸ ಏನ್ ಮಾಡೋರು ಅಂತಂದ್ರೆ ದೇವ್ರ ಹಳೆ ಒಡಂಬಡಿಕೆ ಇದನ್ನೆಲ್ಲ ಒಂದು ಛಾಯೆ ರೂಪದಲ್ಲಿ ಏನಪ್ಪಾ ನೋಡ್ತಂದ್ರೆ ತನ್ನ ಮಗನ್ನ ದೇವ್ರ ಏನ್ ಮಾಡ್ತಾರೆ ಅದು ಅರ್ಪಣೆ ಮಾಡೋಂಥ ವಿಚಾರಗಳನ್ನ ತಿಳಿಸೋದಕ್ಕೋಸ ದೇವ್ರೇನ್ ಮಾಡಿದ್ರೆ ಇವೆಲ್ಲ ಛಾಯೆಗಳನ್ನ ಮಾಡಿದ್ರು ನಮ್ಗೆ ಕೊಟ್ಟಿರೋದು ನೋಡ್ತೀರಿ ಅದರ ಅದು ಮಾತ್ರ ಅಲ್ಲ ಈ ಛಾಯೆಯಲ್ಲಿ ಇನ್ನೊಂದು ಸಿಗ್ನಿಫಿಕೆನ್ಸ್ ಕೂಡ ಇದೆ ಏನಪ್ಪಾ ಸಿಗ್ನಿಫಿಕೆನ್ಸ್ ಅಂದ್ರೆ ಅದು ಬರೀ ಏನ್ರಿ
ಕ್ರಿಸ್ತನ ಒಂದು ಛಾಯೆ ಮಾತ್ರ ಅಲ್ಲ, ಏನೇ ಚುಚ್ಚುಲ್ ಮಗ್ಲಾಗಿರೋಂತ ಸಭೆಗಳು ಒಂದು ಕೂಡ ಏನಾಗಿದೆ ಅಲ್ಲಿ ಛಾಯೆಗಿದ್ ನೋಡ್ತಿದ್ರ. ಸದ್ಯ ನೋಡ್ಬೇಕ್ರೆ ನಾವು ಏನ್ರಿ ಚುಚ್ಚುಲ ಒಂದು ಸ್ಯಾಕ್ರಿಫೈಸ್ ನ ದೇವ್ರು ಕೇಳೋದು ಮಾತ್ರ ಅಲ್ಲ, ಐಗುಪ್ತೇಶ ಬಿಡುಗಡೆ ಆಗ್ಬೇಕಾರೆ ಬರೀ ಯಾವುದೋ ಒಂದು ಕುಟುಂಬದಲ್ಲಿ ಒಬ್ಬ ಚುಚ್ಚುಲ್ ಮಗನ್ ಮಾತ್ರ ದೇವ್ರು ಕಾಪಾಡ್ಲ, ಇಡೀ ಐಗುಪ್ತೇಶದಲ್ಲಿ ಹಲವಾರು ಚುಚ್ಚುಲ್ ಮಕ್ಕಳಿಗೆ ನೇಮ್ ಮಾಡೋ ದೇವ್ರಲ್ಲಿ ಅಲ್ಲಿ ಕಾಪಾಡಿದ್ರು ಅಲ್ಲ. ಸದ್ಯ ರೀತಿ ನೋಡ್ಬೇಕ್ರೆ ದೇವ್ರ ಏನ್ರಿ ಫಸ್ಟ್ ಬಾರ್ನ್ ಆಗಿರೋದು ನಾವು ಕೂಡ ಏನಾಗಿದ್ದೀರಿ ಅಂದ್ರೆ ದೇವರೊಂದು ಏನ್ರಿ ಒಂದು ರಕ್ಷಣೆಯಲ್ಲಿ ನಾವಿದ್ದೀರಿ ಅಂತ ಹೇಳ್ತಾರೆ. ಅದಕ್ಕೆ ಯಾಕೋಬನ ಬಂದಂತ ಪತ್ರಿಕೆಲಿ ಕೂಡ ನೋಡ್ಬೇಕಂತ ಹೇಳ್ತಾರೆ ಯು ಫಸ್ಟ್ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರಲ್ಲ, ಪವಿತ್ರಾತ್ಮದಿಂದ ಏನ್ರಿ ಒಂದು ದೇವರ ಕುಮಾರರಾಗೋದಕ್ಕೆ ದೇವ್ರ ಮಕ್ಕಳಾಗೋದಕ್ಕೆ ದೇವ್ರು ಕೊಟ್ಟಂತ ಮೊದಲೇ ಒಂದು ಅವಕಾಶ ಮೊದಲೇ ಭಾಗದಲ್ಲಿ ಯಾರಪ್ಪ ಇದ್ರಿ ಅಂದ್ರೆ ದೇವ್ರ ಮಕ್ಕಳಾಗಿರ ನಾವಾಗಿದ್ರಿ ಅಂತ ಮಟ್ಟ ನೋಡ್ತಿರೋದ್ರ. ಸೊ ಇದನ್ನ ಆಯ್ಕೆ ಮಾಡ್ತಿರೋ ದಿನಕ್ಕೆ ಅಂತ ನೋಡ್ಬೇಕಾರೆ ನಾವೇನಪ್ಪ ನೋಡ್ತೀರಿ ಅಂದ್ರೆ ಇಡೀ ಜಗತ್ತಿಗೆ ಏನ್ರಿ ಆಶೀರ್ವಾದ ಮಾಡೋದಕ್ಕೆ ಐಗುಪ್ ದೇಶದಲ್ಲಿ ಏನ್ರಿ ಆ ಚೊಚ್ಚಲ ಮಕ್ಳು ಎಲ್ಲರಿಗೂ ಬಿಡುಗಡೆ ಆಗಿದ ತಕ್ಷಣ ಮರುದಿನ ಏನಾಯ್ತಂದ್ರೆ ಇಡೀ ಲೋಕ ಜನಗಳಿಗೆ ಏನ್ ಬಂತಲ್ಲಿ ಒಂದು ಆಶೀರ್ವಾದ, ಇಡೀ ಲೋಕ ಜನಗಳಿಗೆ ಒಂದು ಬಿಡುಗಡೆ ಏನಾಯ್ತಲ್ಲಿ ಅಲ್ಲಿ ಬಂತು. ಆ ರೀತಿ ನೋಡ್ಬೇಕಾರೆ ಏನ್ರಿ ಈ ಒಂದು ಸಭೆಯ ಒಂದು ವಿಮುಕ್ತರಾಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಯಾರಿಗಪ್ಪ ಆಶೀರ್ವಾದ ಬರ್ತಾರೆ ಲೋಕ ಜನಗಳಿಗೆ ಏನ ಬರ್ತಾರೆ ಆಶೀರ್ವಾದ ಬರ್ತಾರೆ ಅಂತ ನೋಡ್ತಿರೋದನ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಮ್ಮ ಮಧ್ಯದಲ್ಲಿ ಮಂಜುಳಾ ಸಿಸ್ಟರ್ ಓದ್ಬೇಕು ಅಂತ ಕೇಳ್ಕೊಂತೀರಿ ಅಥವಾ ರವಿ ಬ್ರದರ್? ನಾನೇ ಓದ್ತೀನಿ. ಈ ಸುವಾರ್ಥ ಯುಗದಲ್ಲಿ ಒಟ್ಟುಗೂಡಿಸಲಾಗುತ್ತಿರುವ ಆಯಲ್ಪಟ್ಟವರಾದ ಸಭೆಯನ್ನು ಚೊಚ್ಚಲ ಮಕ್ಕಳ ಸಭೆ ಎಂದು ಹೆಸರಿಸಿರುವುದನ್ನು ಸ್ಮರಿಸುವಾಗ ಇದರಲ್ಲಿರುವ ಮಹತ್ವವನ್ನು ನಾವು ನೋಡುತ್ತೇವೆ. ನಾವು ಒಂದು ವಿಧದಲ್ಲಿ ದೇವರಿಗೆ ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾಗಿರುವುದನ್ನು ಭಕ್ತನಾದ ಯಾಕೋಬನು ನಮಗೆ ಹೇಳಿದ್ದಾನೆ. ಇಲ್ಲಿ ಸ್ಪಷ್ಟವಾಗಿರುವ ಸಂಗತಿ ಎಂದರೆ ಪ್ರಥಮ ಪುನರುತ್ಥಾನದಲ್ಲಿ ಸಭೆಯು ಪರಲೋಕದ ರವಿಬದರ್ ಆ ಪ್ಯಾರಾಗ್ರಾಫ್ ನ ಸಿಸ್ಟರ್ ಆಲ್ರೆಡಿ ಓದಿದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಈ ಸಂಬಂಧದಲ್ಲಿ ಅದು ಓದಿ ಬ್ರದರ್ ಸಿಸ್ಟರ್ ಅದ ಆ ಪ್ಯಾರಾಗ್ರಾಫ್ ಓದಲಿಲ್ಲ ಬ್ರದರ್, ಅದಕ್ಕೆ ರವಿ ಬ್ರದರ್ ಕಂಟಿನ್ಯೂ ಮಾಡಿದ್ದಾರೆ. ಇಲ್ಲ ಓದ್ಬಿಟ್ರೆ ಅಷ್ಟೇ, ಒಂದೇ ಸಿ ಓದ್ಬಿಟ್ರೆ ಸಿಸ್ಟರ್ ಪಾಸ್ ಕೊಡ್ದಿರಾ ಆ ಪ್ಯಾರಾಗ್ರಾಫ್ ಕಂಟಿನ್ಯೂ ಮಾಡ್ಬಿಟ್ರು. ಅಪೊಸ್ತಲ ಕೃತ್ಯಗಳು 3:19-21 ಅಂತ ಇದೆ ನೋಡಿ ಬ್ರದರ್ ರವಿ ಬ್ರದರ್, ಅದಾಗಿ ಮೇಲೆ ನೋಡಿ ಈ ಸಂಬಂಧದಲ್ಲಿ ಅಂತ. ಈ ಸಂಬಂಧದಲ್ಲಿ ನಾವು ಗಮನಿಸಿರುವುದೆಂದರೆ ತಮ್ಮ ಮಕ್ಕಳನ್ನು ನಂಬಿಕೆಯುಳ್ಳವರ ಸಮ್ಮುಖದಲ್ಲಿ ದೇವರಿಗೆ ಶಾಸ್ತ್ರೋಕ್ತವಾಗಿ ಪ್ರಶ್ನಿಸುವುದು ಕೆಲವು ತಂದೆ ತಾಯಿಗಳ ವಾಡಿಕೆಯಾಗಿರುವುದು. ಮಕ್ಕಳ ಮೇಲೆ ಅದರ ಪ್ರಭಾವವು ಪ್ರಯೋಜನಕಾರಿಯಲ್ಲದೆ ಬೇರೊಂದಿರಲಾದು. ಮುಂದಿನ ದಿನಗಳಲ್ಲಿ ಮಕ್ಕಳು ತಮ್ಮ ಈ ಹಿಂದಿನವನ್ನು ತಿರುಗಿ ನೋಡುವಾಗ ತಮ್ಮ ತಂದೆ ತಾಯಿಗಳು ತಮ್ಮಲ್ಲಿರುವ ಅತ್ಯುತ್ತಮವಾದದ್ದನ್ನು ತಮ್ಮ ದೇಹದಿಂದ ಬಂದ ಫಲವನ್ನು ದೇವರಿಗೆ ಸಮರ್ಪಿಸಿರುವಲ್ಲಿ ಅವರಲ್ಲಿದ್ದ ಶ್ರದ್ಧೆ ಪ್ರೀತಿ ಮತ್ತು ಭಕ್ತಿಗಳನ್ನು ಗ್ರಹಿಸುವರು. ನಿಸ್ಸಂದೇಹವಾಗಿ ಬಹುಮಂದಿ ಮಕ್ಕಳಲ್ಲಿ ತಮ್ಮನ್ನು ಸೃಷ್ಟಿಕರ್ತನಿಗೆ ಹೀಗೆ ಪ್ರತಿಷ್ಠೆ ಮಾಡಿರುವುದರ ಪ್ರಭಾವವು ತಮಗೆ ಹಿತಕರವಾಗಿರುವುದು ಅವರ ಅನುಭವಕ್ಕೆ ಬರುವುದು. ನೋಡ್ಬೇಕಾರೆ ಇವತ್ತು ಏನ್ ಮಾಡ್ತಾರೆ ಬ್ಯಾಬಿಲೋನ್ ನಲ್ಲಿ ಎಷ್ಟೋ ಸಭೆಗಳಲ್ಲಿ ಏನ್ ಮಾಡ್ತಾರೆ ಇದೇ ತರ ಪ್ರತಿಷ್ಠೆ ಮಾಡ್ತಾರೆ. ಮಗು ಹುಟ್ಟಿದ ತಕ್ಷಣ ಏನ್ ಮಾಡ್ತಾರೆ ಅದನ್ನ ದೇವ್ರದ್ದು ಅದ ದೇವ್ರಿಗೆ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಡೆಡಿಕೇಶನ್ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಮಾಡೋದ್ ನೋಡಿ. ಸೊ ಇದೆಲ್ಲಿಂದ ಬಂತು ಐಡಿಯಾ ಡೆಡಿಕೇಶನ್ ಮಾಡಂತ ಒಂದು ಐಡಿಯಾ ಅಂತ ನೋಡ್ಬೇಕ್ರೆ ಇಲ್ಲಿ ಯೇಸು ಕ್ರಿಸ್ತನ್ಗೆ ಅದ್ ಮಾಡಂತ ಒಂದು ಪದ್ಧತಿ ಏನಿತ್ತು 40 ಡೇಸ್ ಆಮೇಲೆ ಇಸ್ರೇಲ್ ಜನಗಳು ಆಲಯಕ್ಕೆ ಹೋಗ್ಬಿಟ್ಟು ದೇವ್ರಿಗೆ ಏನ್ ಮಾಡೋರು ಸಮರ್ಪಣೆ ಮಾಡೋ ವಿಚಾರದಲ್ಲಿ ನಾವ್ ನೋಡ್ತೀರಿ. ಅದಕ್ಕೆ ಅನೇಕ ಜನಗಳು ಏನ್ ಮಾಡ್ತಾರೆ ಈ ಪದ್ಧತಿನ ಮಾಡ್ತಾರೆ ಅದರ. ಸೊ ಅದನ್ನ ನೋಡ್ಬೇಕ್ರೆ ಆ ಕಾಲದಲ್ಲಿ ಇಸ್ರೇಲ್ ಜನಗಳಿಗೆ ಮಾಡ್ಬೇಕಾದ್ರೆ ಏನ್ ನೋಡ್ತಾ ಇದ್ರು ಅಂದ್ರೆ ದೇವ್ರ ಮೇಲಿಂದ ಒಂದು ಭಯ ಭಕ್ತಿ ಅದರ ಆ ಮಕ್ಳುಗಳನ್ನ ದೇವ್ರ ಮಾರ್ಗದಲ್ಲಿ ನಡೆಸುವಂತ ಒಂದು ಒಂದು ಮೈಂಡ್ ಏನ್ ಮಾಡ್ತಾ ಇದ್ರಲ್ಲಿ ನೋಡಿಸ್ತಾ ಇದ್ರು. ಅದಕ್ಕೆ ನಾವು ಸತ್ಯವೇದದಲ್ಲಿ ನೋಡ್ತೀರಿ ಅಂತಂದ್ರೆ ಸ್ಯಾಮ್ಯುಯೆಲ್ ಅವ್ರ ತಾಯಿ ಅದರ ಏನ್ ಕೇಳ್ಕೊಂತ ದೇವ್ರ ಹತ್ರ ನಂಗೊಂದು ಗಂಡು ಮಗನ ಕೊಟ್ರೆ ಆ ಮಗುನ ತಿರುಗಿ ನಿನ್ಗೆ ಏನ್ ಮಾಡ್ತೀನಿ ನಿನ್ನ ಸೇವೆಯಲ್ಲೇ ದಯಪಾಲಿಸ್ತೀನಿ ಅಂತ ಕೇಳ್ಬೇಕಾರೆ ದೇವ್ರ ಅದೇ ತರ ಅವ್ರಿಗೆ ಆಶೀರ್ವಾದ ಕೊಡ್ಬೇಕಾರೆ ಏನ್ ಮಾಡ್ತಾರೆ ಒಂದು ಒಂದು ತಕ್ಕ ಒಂದು ಸಮಯ ಬಂದ್ಮೇಲೆ ಏನ್ ಮಾಡ್ತಾರೆ ಆ ಮಗುನ ಟೋಟಲ್ ಆಗಿ ಡೆಡಿಕೇಟ್ ಮಾಡ್ತಾರೆ ಯಾರಿಗೆ ದೇವರ ಸೇವೆಗೆ ಅಂತ ಅಂದ್ಬಿಟ್ಟದರ. ಸೊ ಈ ಒಂದು ಐಡಿಯಾ ಕಾನ್ಸೆಪ್ಟ್ ಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇವತ್ತು ಬ್ಯಾಬಿಲೋನ್ ಅಲ್ಲಿ ಮಕ್ಳುಗಳು ಏನ್ ಮಾಡ್ತಾರೆ ಡೆಡಿಕೇಶನ್ ಮಾಡ್ತಾರೆ ಯಾವಾಗ ಚಿಕ್ಕ ವಯಸ್ಸಲ್ಲೇ ಹುಟ್ಟು ಸಂದರ್ಭದಲ್ಲಿ ಅದ್ಗೇನು ತಲೆ ಐ ಮೀನ್ ಅವ್ರಿಗೇನು ಹಿಂದೆ ಮುಂದೆ ಏನು ಗೊತ್ತಿಲ್ಲದ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಡೆಡಿಕೇಟ್ ಮಾಡ್ಬಿಡ್ತಾರೆ ಅದರ. ಆದ್ರೆ ನೋಡ್ಬೇಕಾರೆ ಒಂದ್ ರೀತಿ ಒಳ್ಳೇದದು
ಚಿಕ್ಕ ವಯಸ್ಸಲ್ಲೇ ದೇವ್ರಿಗೆ ಒಪ್ಪಿಸ್ಕೊಡಂತಾರೆ. ಆದ್ರೆ ಮಕ್ಕಳುಗಳಿಗೆ ಗೊತ್ತಿರ್ಬೇಕಲ್ಲ ದೇವ್ರಿಗೆ ನಮ್ಮ ತಂದೆ ತಾಯಿಗಳು ಒಪ್ಪಿಸ್ಕೊಟ್ಟಿದ್ದಾರೆ ಎಂಬಿಟ್ಟು ಆ ಮಾರ್ಗದಲ್ಲಿ ನಡೆಸ್ತಾ ಇರ್ಬೇಕಲ್ವಾ. ಇವತ್ತೇನಾಗ್ತಾರೆ ಅಂತಂದ್ರೆ ಸುಮ್ಮನೆ ಅರ್ಪಿಸ್ತಾರೆ ಅಷ್ಟೇ, ಸುಮ್ಮನೆ ನೋಡೋದಕ್ಕೋಸ್ಕರ ಹೊರತು ಆದ್ರೆ ಕ್ರಿಸ್ತನ ಮಾರ್ಗದಲ್ಲಿ ಅವ್ರು ನಡೆಸೋದೇ ಇಲ್ಲ. ಅದಕ್ಕೆ ತಂದೆ ತಾಯಿಗಳೇ ಹೆಂಗಿರ್ತಾರೆ ಅಂತಂದ್ರೆ ಮೋಸವ ಅಂತ ರೀತಿಲಿ ಇರ್ತಾರೆ. ಅದಕ್ಕೆ ಮಕ್ಕಳುಗಳನ್ನ ಧಾರ್ಮಿಕವಂತ ರೀತಿಲಿ ನಡೆಸೋದಿಕ್ಕೆ ಇವತ್ತು ಯಾರನ್ನ ನೇಮಿಸ್ಬಿಡ್ತಾರೆ, ಗಾಡ್ ಫಾದರ್ಸ್ ಗಾಡ್ ಮದರ್ಸ್ ಅಂತ ಏನ್ ಮಾಡ್ತಾರೆ ನೇಮಿಸ್ಬಿಡ್ತಾರೆ. ಕರೆಕ್ಟ್ ಆಗಿ ಮನೆಗೆ ಇಂಥ ಟೈಮಿಗೆ ಬರ್ತಾರೆ, ಅವ್ರ ಬೈಬಲ್ ಅಂತ ಉಪದೇಶಗಳನ್ನ ಕಳ್ಸಿಕೊಡ್ತಾರೆ, ಏನ್ ಮಾಡ್ತಾರೆ ತಿರ್ಗಾ ಹೊಟ್ಟೋಗ್ಬಿಡ್ತಾರ. ಸೊ ಆ ರೀತಿ ಅವ್ರೇನ್ ತಿಳ್ಕೊಂತಾರೆ, ಸುಮ್ಮನೆ ಏನಾರೋ ಒಂದ್ ಸ್ವಲ್ಪ ಬೈಬಲ್ ಓದ್ಬಿಟ್ರೆ ಮುಗ್ದೋಯ್ತು, ಅವ್ರ ಮಕ್ಳುಗಳು ಏನ ಬಿಡ್ತಾರೆ ಸದ್ಭಕ್ತರ ಬದುಕ್ ಬಿಡ್ತಾರೆ ಬಾಳ್ಬಿಡ್ತಾರೆ ಅಂತಂದ್ರ ಆತರ ಖಂಡಿತವಾಗ್ಲೂ ಇಲ್ಲ. ಅದ್ರ ಇಲ್ಲಿ ಮರಿಯಾಳು ಮತ್ತೆ ಯೋಸೆಫು ಯೇಸು ಕೃಷ್ಣ ಆಲಯ ಕರ್ಕೊಂಡೋಗಿ ಅದರ ಅದ ದೇವ್ರಿಗೆ ಅರ್ಪಣೆ ಮಾಡ್ಬೇಕಾದ್ರೆ ಅವ್ರ ಡೆಡಿಕೇಶನ್ ಹೆಂಗಪ್ಪ ಇತ್ತು ಅಂದ್ರೆ ಆ ಕೂಸನ್ನು ಅದರ ಒಂದು ದೇವರ ಮಾರ್ಗದಲ್ಲೇ ನಡೆಸ್ಬೇಕಂತ ಇತ್ತು. ಸೊ ಆ ರೀತಿ ಇಂಪಾರ್ಟೆಂಟ್ ಅದರ ನೋಡ್ಬೇಕಾದ್ರೆ ಏನ್ರಿ ಏನಪ್ಪ ನಿಜವಾದ ಡೆಡಿಕೇಶನ್ ಅಂದ್ರೆ ಕ್ರಿಸ್ತನ ಮಾರ್ಗದಲ್ಲಿ ಅದರ ನೋಡ್ಬೇಕಾದ್ರೆ ತಂದೆಯ ದೇವರು ಕ್ರಿಸ್ತನ್ಗೆ ಇಟ್ಟಿರಂತ ಒಂದು ಮಾರ್ಗದಲ್ಲಿ ನಡ್ಸಂತ ರೀತಿಲಿ ನಡೆಯಂತ ರೀತಿಯಲ್ಲಿ ಆ ಕೂಸನ್ನು ಏನ್ರಿ ಒಂದು ಜ್ಞಾನ ಬರೋ ತನಕ ಬೆಳೆಸ್ಬೇಕಾದ ಕರ್ತವ್ಯ ಯಾರ್ದು ಅತ ತಂದೆ ತಾಯಿಗಳನ್ನಾಗಿತ್ತು ಅಂತ ನೋಡ್ತೀರಿ. ಅದರ ಅದಕ್ಕೆ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನು ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ಇದಲ್ಲದೆ ನಾವು ನಂಬುವುದೆಂದರೆ ತಮ್ಮಲ್ಲಿರುವ ಅತ್ಯುತ್ತಮವಾದದ್ದನ್ನು ಹೀಗೆ ದೇವರಿಗೆ ಅರ್ಪಿಸುವಲ್ಲಿ ತಂದೆ ತಾಯಿಗಳು ತಮಗೆ ನಿಜವಾಗಿಯೂ ವಿಶೇಷವಾದ ಆಶೀರ್ವಾದವನ್ನು ಪಡ್ಕೊಳ್ಳುವರು. ಕಷ್ಟ ಪರಿಶೋಧನೆಗಳು ಖಂಡಿತವಾಗಿಯೂ ಬರುವವು, ಆದರೂ ಇವೆಲ್ಲವುಗಳಲ್ಲಿಯೂ ತಮ್ಮ ಮಕ್ಕಳು ದೇವರಿಗೆ ಸೇರಿದವರಾಗಿರುವರು. ಹಾಗೂ ಅವರು ನಿನ್ನ ಚಿತ್ತವೇ ನೆರವೇರಿಲೆಂದು ಪ್ರಾರ್ಥಿಸುವುದೇ, ಆದರೆ ಅವರಿಗೆ ಸಮಾಧಾನವು ಒದಗಿ ಇತರರಿಗೆ ತಿಳಿಯಲಾಗದಂತಹ ಆನಂದವನ್ನು ಅವರು ತಮ್ಮ ಆತ್ಮದಲ್ಲಿ ಪಡ್ಕೊಳ್ಳುವರು. ವಾಸ್ತವದ ಸಂಗತಿ ಎಂದರೆ ತಮ್ಮ ಮಕ್ಕಳು ಬೆಳೆದು ವಿವೇಚನಾ ಶಕ್ತಿ ಮತ್ತು ನ್ಯಾಯ ಅನ್ಯಾಯದ ಪರಿಜ್ಞಾನ ಹೊಂದಿದ ನಂತರ ಇದು ಅವರ ವೈಯಕ್ತಿಕ ಪ್ರತಿಷ್ಠತೆಯ ಸ್ಥಾನವನ್ನು ಪಡ್ಕೊಳ್ಳಲಾರದು. ಆದರೂ ಮಗುವು ಪ್ರೌಢತೆಯ ವರ್ಷಗಳಿಗೆ ತಲುಪಿದಾಗ ಈ ಆಶೀರ್ವಾದದ ಪ್ರಭಾವವು ಪ್ರಯೋಜನಕಾರಿಯಾಗಿರುವುದು. ದೇವರ ಸತ್ಯದ ಮತ್ತು ನೀತಿಯ ವಿಷಯದಲ್ಲಿ ಸೂಕ್ತವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಕ್ಕೆ ಇದು ಸಹಾಯ ಮಾಡುವುದು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಸೊ ನೋಡ್ಬೇಕಾರೆ ಹಂಗಾರೆ ಇದು ಮಾಡಿರೋದು ತಪ್ಪಾ, ಈ ತರ ಮಾಡ್ತಾ ಇರೋದು ಅಂತ ನೋಡ್ಬೇಕಾರೆ ಒಂದು ರೀತಿಯಲ್ಲಿ ನೋಡ್ಬೇಕಾರೆ ಏನಂತಾರೆ ಇದು ಸುಮ್ಮನೆ ಒಂದು ಔಟ್ವರ್ಡ್ ಆಗಿ ಇದನ್ನ ಸಿಸ್ಟಮೆಟಿಕ್ ಆಗಿ ಸುಮ್ಮನೆ ಫಾಲೋ ಮಾಡ್ಬೇಕು ಅಂತ ಫಾಲೋ ಮಾಡ್ದಂಗೆ ಅಷ್ಟೇ ಹೊರತು ಅದ್ರ ನಿಜವಾದ ಒಂದು ಸ್ಪಿರಿಟ್ ಏನಾಗಿಲ್ಲ ಅದರಲ್ಲಿ ಇಲ್ಲ ಅಂತ ನೋಡ್ತಾ ಇದ್ದಾರೆ. ಏನಂತಂದ್ರೆ ಇದು ಒಳ್ಳೇದು ಒಂದು ರೀತಿ ಏನಂದ್ರೆ ಚಿಕ್ಕ ವಯಸ್ಸಲ್ಲೇ ಒಂದು ದೇವ್ರ ಮಾರ್ಗ ನಡೆಸೋದಕ್ಕೆ ಪ್ರಯತ್ನ ಮಾಡೋದು ಅದರ ಅದನ್ನ ಪ್ರೋತ್ಸಾಹ ಪಡಿಸೋದು ತಂದೆ ತಾಯಿಗಳು ಕೂಡ ಅದಕ್ಕೆ ಪ್ರಯಾಸ ಪಡೋದು ವೆರಿ ಗುಡ್. ಆದ್ರೆ ಇದು ಎಲ್ಲಿವರೆಗೂ ಇರಬೇಕು ಅಂತಂದ್ರೆ ಆ ಮಕ್ಕಳುಗಳು ವಯಸ್ಸಿಗೆ ಬಂದ್ಮೇಲೆ ತನ್ನ ಸ್ವಂತ ನಿರ್ಧಾರ ತಗೊಂಡಂತ ಸಂದರ್ಭದಲ್ಲಿ ಕೂಡ ದೇವರು ವಾಕ್ಯಕ್ಕೆ ಅಧೀನರಾಗಿ ನಡೆಯೋ ರೀತಿಯಲ್ಲಿ ಏನಾಗಿರ್ಬೇಕು ಅವ್ರ ನಿರ್ಧಾರಗಳು ತಗೊಳ್ಳೋಂತಲ್ಲಿ ಆಗಿರ್ಬೇಕು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅದು ಬರೀ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಗಳು ಮಾತ್ರ ಅದನ್ನ ಡೆಡಿಕೇಟ್ ಮಾಡೋಂಥದ್ದಲ್ಲ, ಏನ್ರಿ ಒಂದು ವಯಸ್ಸು ಬಂದವಾಗ ತಂದೆ ತಾಯಿಗಳು ಹಾಕಿರಂತ ಒಂದು ಮಾರ್ಗದಲ್ಲಿ ಮಕ್ಕಳುಗಳು ಹಂಗೆ ಸದ್ಭಕ್ತರಾಗಿ ಬೀಳಿದು ಏನಂತಾರೆ ಕಾನ್ಸಿಕ್ರೇಷನ್ ಅಂತ ಏಜ್ ಬಂದಾವಾಗ ವಾಲಂಟಿಯರ್ ಆಗಿ ದೇವರಿಗೆ ಅರ್ಪಿಸೋ ರೀತಿಯಲ್ಲಿ ಏನಾಗಿರ್ಬೇಕು ಮಕ್ಕಳುಗಳು ಬೆಳೆದಿರ್ಬೇಕು. ಅದಕ್ಕೆ ನಾವು ಸತ್ಯವೇದ ನೋಡ್ಬೇಕಾರೆ ಏನ್ರಿ ಯೋಹಾನ ಅವ್ರ ತಂದೆ ತಾಯಿ ಅವ್ರ ಮಕ್ಕಳನ್ನ ಹೆಂಗ್ ಬೆಳೆಸ್ತಾರೆ, ಯೋಹಾನ ಹೆಂಗ್ ಬೆಳೆಸ್ತಾರೆ, ದೇವ್ರು ಏನೋ ಒಂದು ಪ್ಲಾನ್ ಇತ್ತು ಅವರ ಕ್ರಿಸ್ತನ ಬರ್ಬೇಕಾರೆ ಕ್ರಿಸ್ತನ್ಗೆ ಏನ್ ಮಾಡ್ಬೇಕು ಯೋಹಾನ ಮಾರ್ಗನ ಸಿದ್ಧ ಮಾಡ್ಬೇಕು. ಅದಕ್ಕೆ ತಕ್ಕಂತೆ ಏನ್ ಮಾಡಿದ್ರು ತಂದೆ ತಾಯಿಗಳು ಅದನ್ನ ಬೆಳೆಸಿದ್ರು. ಅದೇ ಯೇಸು ಕ್ರಿಸ್ತು ಕೂಡ ಅವ್ರ ತಂದೆ ತಾಯಿಗಳು ಹೆಂಗಪ್ಪ ಬೆಳೆಸಿದ್ರು ಅಂತಂದ್ರೆ ಏನ್ರಿ ಅವ್ರಿಗೆ ದೇವ್ರ ಮೇಲಿರೋಂತ ಒಂದು ಅಭಿಮಾನ ದೇವ್ರ ಮೇಲಿರುವಂತ ಒಂದು ಆಸಕ್ತಿ ಅದನ್ನ ಹಂಗೆ ಪ್ರೋತ್ಸಾಹ ಪಡಿಸಿ ಆ ರೀತಿಯಲ್ಲಿ ಬೆಳೆಸಿ ವಯಸ್ಸಿಗೆ ಬಂದಾವಾಗ ದೇವ್ರಿಗಾಗೆ ತನ್ನ ಜೀವನ ಅರ್ಪಿಸೋ ರೀತಿಯಲ್ಲಿ ಮಾಡಿದ್ರು ಬೆಳೆಸಿದ್ರು. ಅದಕ್ಕೆ ಯೇಸು ಕ್ರಿಸ್ತು ಎಷ್ಟು ಒಂದು ರೀತಿಯಲ್ಲಿ ಬೆಳೆದಿದ್ರು ಅಂತ ನೋಡ್ಬೇಕಾರೆ ಏನ್ರಿ 12ನೇ ವಯಸ್ಸಲ್ಲೇನೆ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಏನ್ರಿ ದೇವ್ರಿಗೆ ತನ್ನ ಜೀವನ ಕೊಡಕ್ಕೆ ಏನಾಗಿದ್ರು ಕ್ರಿಸ್ತನು ರೆಡಿ ಆಗಿದ್ರು ಅಲ್ರ. ಸೊ ಅದು ಮೈನ್ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಗಳು ಇಷ್ಟಪಡ್ಕೊಂತಾರೆ ವೈ ಫೈನ್, ಆದ್ರೆ ಇದನ್ನ ಹಂಗೆ ಕಂಟಿನ್ಯೂ ಮಾಡಿ ಏನ್ ಮಾಡ್ಬೇಕು ಅಂತಂದ್ರೆ ಅಂದ್ರೆ ಅಂಟಿಲ್ ಡೆತ್ ಏನಾಗಿರ್ಬೇಕು ಅದು ಇರಬೇಕು ಅಂತ ನೋಡ್ತೀವಿ. ಅದರ ವೆರಿ ಗುಡ್. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಗೌರಮ್ಮ ಸಿಸ್ಟರ್ ಓದ್ತೀರಾ? ದೇವಾಲಯದಲ್ಲಿ ಮಗುವಿನ ಪ್ರತಿಷ್ಠೆಯ ಸಮಾರಂಭದ ಸಮಯದಲ್ಲಿ ಒಬ್ಬ ಇಳಿ ವಯಸ್ಸಿನ ಪ್ರವಾದಿಯು ಬಂದು ಮಗುವಾದ ಯೇಸುವನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ದೇವರನ್ನು ಕೊಂಡಾಡಿದನು. ದೇವರ ವಾಕ್ಯ ವಿವರಿಸಿ ಹೇಳುವುದು,
ದೇವರು ಈತನಿಗೆ ಯಾವುದೋ ಒಂದು ರೀತಿಯಲ್ಲಿ ಅಬ್ರಹಾಮನಿಗೆ ಮಾಡಿದ ಕೃಪಾಪೂರ್ಣವಾದ ವಾಗ್ದಾನದ ನೆರವೇರಿಕೆಯು ಹತ್ತಿರವಿದೆ ಎಂದು ಈತನು ಇಸ್ರಾಯೇಲರನ್ನು ಬಿಡಿಸುವವನು ಕಾಣುವವರೆಗೂ ಸಾಯುವುದಿಲ್ಲವೆಂದು ಪ್ರಕಟ ಮಾಡಿದನು. ಇಳಿವಯಸ್ಸಿನ ಈ ಪ್ರವಾದಿಯು ದೈವ ಪ್ರೇರಣೆಯಿಂದ ಯೇಸುವಿನ ಗುರುತು ಹಿಡಿದು ಮತ್ತು ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ನಿನ್ನ ರಕ್ಷಣೆಯು ಇಸ್ರಾಯೇಲರಿಗೆ ಮತ್ತು ಭೂಲೋಕದ ಎಲ್ಲ ಕುಲಗಳಿಗೆ ಬರುವ ವಿಧಾನವನ್ನು ಆತನು ಮುಂದುವರೆದು ಹೇಳಿದನು. ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನು ಒದಗಿಸಿಕೊಟ್ಟಿದ್ದಿ. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲರಿಗೆ ಕೀರ್ತಿ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸೊ ಅದೇ ನೋಡ್ಬೇಕ್ರೆ, ಯೇಸು ಕೃಷ್ಣನ ಆ ಪ್ರತಿಷ್ಠೆ ಮಾಡಂತ ಒಂದು ಸಂದರ್ಭದಲ್ಲಿ ದೇವರ ಆಲಯದಲ್ಲಿ ಒಂದು ಪ್ರವಾದಿ ಏನಾಗಿರ್ತಾರೆ ಅಲ್ಲಿ ಇರ್ತಾರೆ ಅದರ ಆ ದೇವರು ಒಂದು ಆಲಯದಲ್ಲಿ ಇರೋಂತ ಒಂದು ಪ್ರವಾದಿ ಯೇಸು ಕೃಷ್ಣ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ದೇವ್ರಿಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸ್ತಾರೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರಿಗೆ ಏನ್ ಮಾಡ್ತಾರೆ ಅವರು, ಅವ್ರು ಕೊಂಡಾಡ್ತಾರೆ ಅಲ್ವ, ಏನ್ ಹೇಳ್ತಾರೆ ನೋಡಿ ಅಂತ ವಚನ ಓದನ. ಲೂಕ 2:30-31 ವಚನ, ಲೂಕ್ 2:30-31 ಯಾರು ಓದ್ತೀರಾ? ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಎಲ್ಲ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದಿ. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲರಿಗೆ ಕೀರ್ತಿ ಅಂದನು. ಸೋ ನೀನು ನೇಮಿಸಿರುವಂತ ರಕ್ಷಕನನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳ್ತಾರ. ಸರ್ ಇಂಗ್ಲಿಷ್ ಬರ್ತಾರೆ, ಫಾರ್ ಮೈನ್ ಐಸ್ ಹ್ಯಾಸ್ ಸೀನ್ ದೈ ಸಾಲ್ವೇಷನ್. ನೀನು ಕಳ್ಸ್ಕೊಂಡ ರಕ್ಷಣೆ ಕಣ್ಣಾರೆ ಏನ್ ಮಾಡಿದೀನಿ, ಕಂಡಿದ್ದೀನಿ, ನೋಡಿದೀನಿ ಅಂತ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಎಲ್ಲಾ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನು ಒದಗಿಸಿ ಕೊಟ್ಟಿದ್ದಿ ಅಂತ ಹೇಳ್ತಾರೆ. ಹಂಗಾದ್ರೆ ದೇವರು ಈ ಪ್ರವಾದಿಗೆ, ಯಾರು ಈ ಪ್ರವಾದಿ ಅಂತ ಹೆಸರು ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ, ಫರ್ದರ್ ಡೀಟೇಲ್ಸ್ ಏನ್ ಮಾಡಕ್ಕಲ್ಲ, ಹೇಳಕ್ ಹೋಗಿಲ್ಲ. ಆದ್ರೆ ಅಲ್ಲಿ ನೋಡ್ಬೇಕಾದ್ರೆ ಆ ಪ್ರವಾದಿಗೆ ದೇವರು ಯಾವ ತರ ತಿಳಿಸಿದ್ರು, ಈ ರಕ್ಷಕ ನೀನ್ ನೋಡ್ತೀಯಾ, ಅಂದ್ರೆ ನೀನ್ ಕಣ್ಣಾರೆ ನೀನ್ ನೋಡ್ತೀಯಾ ಅಂತಂದ್ಬಿಟ್ಟು ನಮ್ಗೆ ಹಳೆ ಒಡಂಬಡಿಕೆಯಲ್ಲಿ ಯಾವ ತರ ತಿಳಿಸಿದ್ರು ಅಥವಾ ದೇವ್ರು ಯಾವ ತರ ಇದ್ ಮಾಡಿದ್ರು ಅಂತ ನಮ್ಗೆ ಏನ್ ಮಾಡಿ ಡೀಟೇಲ್ಸ್ ಕೊಟ್ಟಿಲ್ಲ. ಆದ್ರೆ ಯಾವ್ದೋ ಒಂದ್ ರೀತಿಯಲ್ಲಿ ದೇವ್ರ ಏನ್ ಮಾಡಿದ್ರೆ ಈ ವ್ಯಕ್ತಿಗೆ ಇದನ್ನ ಹೇಳ್ಸ್ಕೊಟ್ಟಿದ್ರೆ, ಅದಕ್ಕೆ ಯೇಸು ಕ್ರಿಸ್ತನ ನೋಡಿದ ತಕ್ಷಣ ಏನ್ ಮಾಡ್ತಾರೆ, ಅವ್ರಿಗೆ ತುಂಬಾ ಒಂದು ಸಂತೋಷ ಆಗ್ತಲ್ರ ಅಂತಾರೆ. ಅಯ್ಯೋ ಎಂತಾರೆ, ದೇವರ ಒಂದು ರಕ್ಷಣೆ ನಾನು ಏನ್ ಮಾಡಿದೀನಿ ನೋಡಿದೀನಿ, ಇದು ನಮ್ಗೆ ಮಾತ್ರ ಅಲ್ಲ ಇಡೀ ಜನಗಳು ಏನ್ ಮಾಡ್ಲಿ ಅದು ತಿಳ್ಕೊಳ್ಲಿ ಅಂತಂದ್ಬಿಟ್ಟು ಅಲ್ವರ. ಸತ್ಕೊಂಡ್ಬೇಕ್ರೆ ಏನ್ರಿ, ಯೇಸು ಕ್ರಿಸ್ತನ ಮುಖಾಂತರ ಇಡೀ ಲೋಕ ಜನಗಳಿಗೆ ರಕ್ಷಣೆ ಆಗ್ತದೆ ಅಂತಂದ್ಬಿಟ್ಟು ಆ ಒಂದು ಪ್ರವಾದಿ ಏನ್ ಮಾಡ್ತಾರೆ ನೋಡಿ, ಸಂತೋಷ ಪಟ್ಟರು, ದೇವ್ರಿಗೆ ಏನ್ ಮಾಡಂತೆ ಸ್ತೋತ್ರ ಸಲ್ಲಿಸಿದ್ರು ಅಂತ ನೋಡ್ತೀರಿ ಅಲ್ವರ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದ್ರ, ನೆಕ್ಸ್ಟ್ ಪ್ಯಾರಾಗ್ರಾಫ್ ರಾಧಿಕಾ ಸ್ಟ್ ಓದ್ತೀರಾ? ಈತನು ಇಸ್ರೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಏಳುವುದಕ್ಕೂ ಕಾರಣನಾಗಿರುವನು. ಸೀಮೆಯೋನನು ಮರಿಯಳನ್ನು ಸಂಬೋಧಿಸಿ ಪ್ರವಾದನೆಯಾಗಿ ಹೇಳಿದ್ದೇನೆಂದರೆ, ಈಗೋ ಈತನು ಇಸ್ರೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಏಳುವುದಕ್ಕೂ ಕಾರಣನಾಗಿರುವನು, ಮತ್ತು ಜನರು ಎದುರು ಮಾತನಾಡುವುದಕ್ಕೂ ಗುರುತಾಗಿರುವನು. ಹೀಗೆ ಬಹುಜನರ ಅಂತರಂಗದ ವಿಚಾರಗಳು ಬಯಲಿಗೆ ಬಂದವು. ಎಂತ ಅದ್ಭುತವಾದ ಒಂದು ಪ್ರವಾದನೆ ಇದು! ಇದು ಅಪೋಸ್ತಲನಾದ ಪೌಲನ ಮಾತುಗಳನ್ನು ನಮ್ಮ ನೆನಪಿಗೆ ತರುವುದು. ಅದೇನೆಂದರೆ, ಬಹುಮಂದಿ ಇಸ್ರೇಲರಿಗೆ ಎಡವುವ ಕಲ್ಲು ಮುಗ್ಗರಿಸುವ ಬಂಡೆ. ಅವರು ನಿರಾಶರಾಗಿ ಆ ಎಡವುವ ಕಲ್ಲಿಗೆ ಅವರು ಎಡವಿ ಬಿದ್ದರು. ಎಡವಿ ಬಿದ್ದ ಹಲವರು ಮತ್ತೆ ಏಳುವರೆಂದು ಸಹ ಪೌಲನು ಹೇಳಿರುವನು. ಆತನು ಪ್ರಕಟಣೆ ಮಾಡಿ ಹೇಳಿದ್ದೇನೆಂದರೆ, ಇಸ್ರೇಲರು ಹುಡುಕಿದ್ದು ಅವರೆಲ್ಲರಿಗೆ ದೊರೆಯಲಿಲ್ಲ, ಅವರೊಳಗೆ ಆಯಲ್ಪಟ್ಟವರಿಗೆ ದೊರೆಯಿತು. ಅವರು ಎಡವಿ ಬಿದ್ದರು, ದೇವಾನುಗ್ರಹದ ಕಡೆಯಿಂದ ಬೇರೆಡೆಗೆ ತಿರುಗಿಕೊಂಡರು. ರೋಮಾಪುರದವರಿಗೆ 11:17 ವಚನ. ಹೀಗಿದ್ದರೂ ಅವನು ನಮಗೆ ಭರವಸೆ ನೀಡಿ ಹೇಳಿರುವುದೇನೆಂದರೆ, ಕ್ರಿಸ್ತನ ಸಭೆಯಾದ ಆಯಲ್ಪಟ್ಟ ವರ್ಗವು ಪ್ರಥಮ ಪುನರುತ್ಥಾನದಲ್ಲಿ ಪೂರ್ಣಗೊಂಡ ಮೇಲೆ ದೇವಾನುಗ್ರಹವು ಆಯಲ್ಪಟ್ಟ ಆತ್ಮಿಕ ಇಸ್ರೇಲರ ಮೂಲಕವಾಗಿ ಶಾರೀರಿಕವಾದ ಇಸ್ರೇಲರಿಗೆ ಹಿಂತಿರುಗಿ ಬರುವುದು. ಅವರು ನಿಮಗೆ ದೊರಕಿರುವ ಕರುಣೆಯನ್ನು ಹೊಂದುವರು. ರೋಮಾಪುರದವರಿಗೆ 11:25-33 ವಚನ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸೊ ನೋಡ್ಬೇಕ್ರೆ ಈ ಒಂದು ಪ್ರವಾದಿ ಯಾರಪ್ಪ ಅಂತ ನೋಡಿದ ಅಂತಂದ್ರೆ, ಲೂಕ 2:34 ನಮ್ಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅಂದ್ರೆ ಸಿಮೋನ್ ಪ್ರವಾದಿ ಅಂತ ಬಿಟ್ಟಿದಾರ. ಸೊ ಯೇಸು ಕ್ರಿಸ್ತನ ನೋಡ್ಬೇಕು ಅಂತ ಏನ್ ಮಾಡ್ತಾರೆ, ಅವ್ರು ತುಂಬಾ ವರ್ಷದ ದೇವತೆ ಪ್ರಾರ್ಥನೆ ಮಾಡಿ ಕಾಯ್ಕೊಂತ ಇರ್ತಾರೆ ಅದರ.
ಸೊ ಅಲ್ಲಿವರೆಗೂ ನನಗೆ ಮರಣ ಬರಬಾರ್ದು ಅಂತ ದೇವತೆ ರಿಕ್ವೆಸ್ಟ್ ಮಾಡ್ಕೊಬೇಕು. ದೇವ್ರು ಏನ್ ಮಾಡ್ತಾರೆ ಅದನ್ನ ಅವ್ರಿಗೆ ಆಶೀರ್ವಾದವಾಗಿ ಕೊಡ್ತಾರೆ. ಯೇಸು ಕ್ರಿಸ್ತ ನೋಡ್ಬಿಟ್ಟು ಏನ್ ಮಾಡ್ತಾರೆ ಈ ಮಾತುಗಳನ್ನ ಹೇಳ್ತಾರೆ ಅದರ ಅದು ಮಾತ್ರ ಅಲ್ಲ, ಅವ್ರು ಇನ್ನೊಂದು ಪ್ರವಾದನೆ ಕೂಡ ಹೇಳ್ತಾರೆ ಅಂದ್ರೆ ಇವರು ಈ ಕೂಸು ಏನಾಗಿದೆ ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ, ಅನೇಕ ಮಂದಿ ಇಸ್ರೇಲಲ್ಲಿ ಏನ್ರಿ ಕೆಲವು ಜನ ಮುಗುರುಸಿ ಬೀಳೋದಕ್ಕೂ ಯೇಸು ಕ್ರಿಸ್ತ ಏನಾಗಿದಂತೆ ಕಾಣನಾಗಿರ್ತಾರೆ ಅಂತ ಅಂದ್ಬಿಟ್ಟು 34ನೇ ವಚನದಲ್ಲಿ ಹೇಳ್ತಾರೆ. ಲೂಕಾ 2:34 ವಚನ. ಇದಲ್ಲದೆ ಕರ್ತನ ಧರ್ಮಶಾಸ್ತ್ರ 34 ಲೂಕಾ 2:34 ಸಿಮೆಯೋನನು ಅವರನ್ನು ಆಶೀರ್ವಾದಿಸಿ ತಾಯಿಯಾದ ಮರಿಯಳಿಗೆ ಇಗೋ ಈತನು ಇಸ್ರಾಯೇಲ್ ಜನರಿಗೆ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಅನೇಕರು ಏಳುವುದಕ್ಕೂ ಕಾರಣನಾಗಿರುವನು. ಅನೇಕರು ಬೀಳುವುದಕ್ಕೂ ಅನೇಕರು ಏಳುವುದಕ್ಕೂ ಯೇಸು ಕ್ರಿಸ್ತ ಏನಾಗಿರ್ತಾರೆ ಕಾರಣನಾಗಿರ್ತಾರೆ ಅಂತ ಮುಟ ನೋಡ್ತಿದ್ದಾರೆ. ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಒಂದು ಏನ್ರಿ ಒಂದು ಉಪದೇಶಗಳು ಮುಖ್ಯವಾಗಿ ಏನಪ್ಪಾ ಆಗಿತ್ತು ಅಂತಂದ್ರೆ ಏನ್ರಿ, ಅನೇಕ ಮಂದಿ ಯಹೂದ್ಯರುಗಳಿಗೆ ಬೀಳೋದಿಕ್ಕೆ ಏನಾಗಿತ್ತು ಕಾರಣವಾಗಿತ್ತು, ಅನೇಕ ಮಂದಿ ಅದೇ ತರ ಎದ್ದೊಳಕ್ಕೂ ಕೂಡ ಏನಾಗಿತ್ತು ಕಾರಣನಾಗಿತ್ತು ಅಂತ ನೋಡ್ತಿದ್ರೆ ಯಾವ ರೀತಿ ಅಂತಾರೆ ಯೇಸು ಕ್ರಿಸ್ತ ಏನ್ರಿ ಸುಂಕದವ್ರ ಹತ್ರ ಪಾಪಿಗಳ ಹತ್ರ ಅವರ ರೋಗಿಗಳ ಹತ್ರ ವ್ಯವಿಚಾರಿಗಳ ಹತ್ರ ಅವ್ರಿಗೆ ಕೃಪೆ ಕೊಟ್ಟು ಕನ್ಯಕರ ಕೊಟ್ಟು ಅದನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಯೇಸು ಕ್ರಿಸ್ತನ ಉಪದೇಶಗಳು ಹೆಂಗಿತ್ತು ಅಂತಂದ್ರೆ ಅವ್ರ ಮನಸ್ಸಿಗೆ ಸಮಾಧಾನ ತರ ತರ ಇತ್ತು, ಅದರ ಅವ್ರನ್ನ ದೇವರ ಬಳಿಗೆ ತರ ರೀತಿಯಲ್ಲಿ ಏನಾಗಿತ್ತಂತೆ ಇತ್ತು. ಆದ್ರೆ ಇದೇ ಒಂದು ಉಪದೇಶಗಳು ಫರಿಸೆಯರು ಸದಸ್ಯರು ನ್ಯಾಯಶಾಸ್ತ್ರಿಗಳು ಅದರ ಯಾಜಕರು ಮಹಾಯಾಜಕರುಗಳಿಗೆ ಹೆಂಗಪ್ಪ ಇತ್ತು ಅಂತಂದ್ರೆ ಏನ್ರಿ ತುಂಬಾ ಒಂದು ಕಠಿಣವಾಗಿರುವಂತಹ ಉಪದೇಶಗಳಿತ್ತು. ಅದಕ್ಕೆ ನೋಡ್ಬೇಕು ಅವರಲ್ಲಿ ಏನಂದ್ರೆ ಯೇಸು ಕ್ರಿಸ್ತನ ಉಪದೇಶ ಮೇಲೆ ಮುಗುರುಸಿ ಏನ್ ಮಾಡಿದ್ರು ಬಿದ್ರು, ಅವ್ರು ಎದುರು ನೋಡುವಂತ ರೀತಿಯಲ್ಲಿ ಕ್ರಿಸ್ತನ್ ಏನಾಗಿಲ್ಲ ಅವ್ರಿಗೆ ಅವ್ರ ನಡುವೆ ಕಾಣಿಸ್ಕೊಂಡಿಲ್ಲ. ಅದಕ್ಕೆ ಹೇಳ್ತಾರೆ ರೋಮಾಪುರದಲ್ಲಿ 11:7 ಓದ್ಬೇಕಾರೆ ನಾವೇನಂತ ನೋಡ್ತೀವಿ ಅಂತಂದ್ರೆ ಯೇಸು ಕ್ರಿಸ್ತ ಏನಾಗಿದ್ರಂತೆ ಅದರ ಒಂದು ಮುಗ್ಗುರಿಸಿ ಬಿಡುವಂತ ಒಂದು ಕಲ್ಲು ಅಂತ ನೋಡ್ತೀವಿ. ಅದರ ಓದಿಂತೀನಿ ರೋಮಾಪುರದಲ್ಲಿ 11:7 ವಚನ. ಇದರಿಂದ ತಿಳಿಯತಕ್ಕದ್ದೇನು? ಇಸ್ರಾಯೇಲ್ಯರು ಹುಡುಕಿದ್ದು ಅವರೆಲ್ಲರಿಗೂ ದೊರೆಯಲಿಲ್ಲ, ಅವರೊಳಗೆ ಆಯಲ್ಪಟ್ಟವರಿಗೆ ದೊರೆಯಿತು, ಮಿಕ್ಕವರು ಮೊಂಡರಾದರು. ದೇವರು ಅವರಿಗೆ ಜಡಭಾವವನ್ನು ಅಂದರೆ ಕಾಣದ ಕಣ್ಣುಗಳನ್ನು ಕೇಳದ ಕಿವಿಗಳನ್ನು ಕೊಟ್ಟನು. ಅಂದ್ರೆ ಕೆಲವು ಜನ ಏನ್ ಮಾಡದಂತೆ ಅದನ್ನ ಹುಡ್ಕೊಂಡ್ರು, ಕೆಲವು ಜನಕ್ಕೆ ಏನಾಗಿಲ್ಲ ಅದು ಸಿಕ್ಲಿಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಏನ್ ಕಾರಣ ಅಂತಾರೆ, ಜಡಭಾವ ಅದರ ಏನ್ತಾರೆ ಸ್ಟಬರ್ನೆಸ್ ಅದರ ಸ್ಟೋನ್ ಆಫ್ ಸ್ಟಂಬ್ಲಿಂಗ್ ಅದರ ಯೇಸು ಕ್ರಿಸ್ತ ಏನಾಗ್ಬಿಡಿದಾರೆ ಅಂತ ನೋಡಿದ್ರೆ ಅಂತಂದ್ರೆ ಏನ್ರಿ ಮುಗುರಿಸಿ ಬಿಡುವಂತ ಕಲ್ಲು. ಯಾರಂತಂದ್ರೆ ಎರಡು ಕ್ಲಾಸ್ ಆಫ್ ಪೀಪಲ್ ಗೂ ಕೂಡ ಏನಾಗಿದ್ರಂತೆ ಯೇಸು ಕ್ರಿಸ್ತ ಮುಗುರಿಸಿ ಬಿಡುವಂತ ಒಂದು ಕಲ್ಲಾಗ್ಬಿಟ್ರು ಅಂತ ಏನ್ ಮಾಡ್ತೀನಿ ನೋಡ್ತೀವಿ. ಅದಕ್ಕೆ ನೋಡ್ಬೇಕ್ರೆ ಯಹೂದ್ಯರಲ್ಲಿ ಅನೇಕ ಜನಗಳು ಏನ್ ಮಾಡ್ಕೋಲ್ಲ ಕ್ರೈಸ್ತನ ಅದೇ ಕ್ರೈಸ್ಟ್ ಉಪದೇಶಗಳು ಏನ್ ಮಾಡಕ್ಕೆ ಹೋಗಿಲ್ಲ, ಅವ್ರು ಅಕ್ಸೆಪ್ಟ್ ಹೋಗಿಲ್ಲ. ನೋಡಿ ರೋಮಾಪುರದಲ್ಲಿ 9:1 ವಚನ ಹಿಡಿದು 33ನೇ ವಚನ. ಆದರೆ ಇಸ್ರಾಯೇಲ್ಯರು ನೀತಿಯನ್ನು ದೊರಕಿಸುವ ಧರ್ಮವನ್ನು ಹಿಡಿಯಬೇಕೆಂದು ಪ್ರಯತ್ನಿಸಿದರು, ಆ ಧರ್ಮವನ್ನು ಹಿಡಿಯಲಾರದೆ ಹೋದರೆಂದು ಹೇಳಬೇಕು. ಅದಕ್ಕೆ ಕಾರಣವೇನು? ಅವರು ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳದೆ ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಂಡಿದ್ದೇ ಕಾರಣ. ಇಸ್ರಾಯೇಲ್ಯರು ದೇವ ಕೃಪೆನ ಹೊಂದದೇ ಹೋದರು ಅಂತ ಹೇಳ್ತಾರೆ. ಏನಕ್ಕಪ್ಪ ದೇವ್ ಕೃಪೆ ಒಂದದಕ್ಕ ಹೋದ್ರು ಅಂತಂದ್ರೆ, ದೇವ್ರು ಏನಪ್ಪ ಮಾಡಿದ್ರು ಅಂತಂದ್ರೆ ಏನ್ರಿ ಅವ್ರದೇ ಆದಂತ ಒಂದು ಪ್ಲಾನ್ ಏನ್ ಮಾಡಿದ್ರು ಆ ಪ್ಲಾನ್ ನ ಯಾರು ಪ್ರಾಪರ್ ಆಗಿ ಏನ್ ಮಾಡಕ್ ಹೋಗಿಲ್ಲ, ಅರ್ಥ ಮಾಡ್ಕೊಳಕ್ ಹೋಗಿಲ್ಲ ಇಸ್ರೇಲ್ ಜನಗಳು ಅರ್ಥ ಮಾಡ್ಕೊಂಡು ಅದನ್ನೇ ಮಾಡಿದ್ರು. ಇವ್ರು ಸ್ವಂತ ನೀತಿ ಏನ್ ಮಾಡೋಕ್ ಹೋದ್ರು ಅಲ್ಲಿ ಸ್ಥಾಪನೆ ಮಾಡಕ್ ಹೋದ್ರು, ಸ್ವಂತ ಒಂದು ನೀತಿ ನಿಯಮಗಳ ಮುಖಾಂತರ ದೇವ್ರನ್ನ ಮೆಚ್ಚಿಸ್ಬೇಕು ಅಂತ ಏನ್ ಮಾಡಿದ್ರು ಅದನ್ನ ಪ್ರಯತ್ನ ಮಾಡಿದ್ರು. ಅದು ಆಯ್ತಾ ಅಂತಂದ್ರೆ ಅದೇನಾಗಿಲ್ಲ, ಅದು ದೇವ್ರಿಗೆ ಏನಾಗಿಲ್ಲ, ಅಲ್ಲಿ ಮೆಚ್ಚುಗೆ ಆಗಿಲ್ಲ. ಅದಕ್ಕೆ ಹೇಳ್ತಾರಲ್ಲ 38ನೇ ವಚನ ಹೇಳ್ಬೇಕಾದ್ರೆ ಹೇಳ್ತಾರೆ ನೋಡಿ, ಈಗ ಚಿಯೋನಿನಲ್ಲಿ ಎಡುವ ಕಲ್ಲನ್ನು ಮೊಗ್ಗರಿಸುವ ಬಂಡೆಯನ್ನು ಇಡುತ್ತೇನೆಂತಲೂ, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲವೆಂತಲೂ ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಆ ಎಡುವ ಕಲ್ಲಿಗೆ ಅವರು ಎಡವಿ ಬಿದ್ದರು. ಆ ಎಡುವ ಕಲ್ಲಿಗೆ ಏನಂತೆ ಅವರು ಅವರು ಎಡವಿ ಬಿದ್ರು ಅಂತ ನೋಡ್ತಿದ್ರ. ಯಾಕಪ್ಪ ಎಡವಿ ಬಿದ್ರು ಅಂತ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ 9:32 ನಮ್ಗೇನಪ್ಪ ಹೇಳ್ತಾರೆ ಅಂತಂದ್ರೆ, ಅವರು ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳದೆ ನಿಯಮ ನಿಷ್ಠೆಗಳನ್ನ ಏನ್ ಮಾಡುತ್ತೆ ಅವರು ಆಧಾರ ಮಾಡಿಕೊಂಡಿದ್ದೇ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಏನ್ರಿ ಅವ್ರು ಆಧಾರ ಮಾಡ್ಕೊಂಡ್ರೆ ಅಂದ್ರೆ ನ್ಯಾಯ ಪ್ರಮಾಣ ದೇವ್ರ ವಾಕ್ಯದಲ್ಲಿ ಹಿಂಗ ಹೇಳ್ತಾರೆ ಅಂದ್ರೆ ಅದು ಹಾಕಿದ್ರೆ ಹೇಳೋದಕ್ಕಿಂತ ವಿರುದ್ಧವಾಗಿ ಏನ್ ಮಾಡೋರು ಇವ್ರು ಮಾಡೋರು ಅದರ ಅದನ್ನ ನಿಯಮ ನಿಷ್ಠೆಗಳನ್ನ ಅಲ್ಲ ಅಂದ್ರೆ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಸರ್ಟನ್ ಬಿಟ್ ಆಫ್ ಫಾಲ್ಸ್ ಬಿಲೀಫ್ಸ್ ಎಲ್ಲ ಏನ್ ಮಾಡಿದ್ರು ಮೈಂಡ್ ಅಲ್ಲಿ ಫಿಕ್ಸ್ ಮಾಡಿಕೊಂಡ್ಬಿಡೋದ್ರಿಂದ ಅದನ್ನ ಏನ್ ಮಾಡಕ್ ಹೋಗಿಲ್ಲ, ಅನುಸರಿಸಕ್ ಹೋಗಿಲ್ಲ. ಅವಾಗ ಏನಾಯ್ತು ಯೇಸು ಕ್ರಿಸ್ತ ಬಂದು ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಒಂದು ಉಪದೇಶಗಳು ಹೆಂಗಿತ್ತಂದ್ರೆ ಮುಗುರ್ಸ್ ಬಿಡುವಂತ ಒಂದು ಕಲ್ತರಾಗಿತ್ತು ಅಂತ ಹೇಳ್ತಾರೆ. ದೇವ್ರೇ ಅಂತ ಹೇಳ್ತಾರೆ ನ್ಯಾಯ ಪ್ರಮಾಣದಲ್ಲಿ ಹತ್ರ ಒಂದು ಭಾಗ ಕೊಡು ಅಂತ ಕೇಳಿದ್ರು. ಏನಂತ ಕೇಳಿದ್ರು
ಅರ ನಿನ್ನ ದಾನಿಗಳೆಲ್ಲ ಕೊಡು, ಲೇವಿಗಳೇ ಕೊಡು, ಲೇವಿಗಳೇನ್ ಮಾಡ್ಲಿ ಬಡವ್ರಿಗೆ, ಅರ ದಿಕ್ಕ ದಿಸೆಯಲ್ದವ್ರಿಗೆ ಕೊಡ್ಲಿ ಅಂತ ಬಿಟ್ಟು ಹೇಳ್ಬೇಕಂದ್ರೆ ಇವ್ರ ಏನಪ್ಪ ಮಾಡಿದ್ರು ಅಂತಂದ್ರೆ ಅದಲ್ಲಿ ಕಾಯಿ ಪಲ್ಯಗಳೆಲ್ಲ ತಗೊಂಡೆಲ್ಲ ಮಾಡ್ತಾ ಇದ್ರು. ಅವ್ರ ಯೇಸು ಕ್ರಿಸ್ತ ಅಂತ ವೆರಿ ಗುಡ್ ಫೈನ್, ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಮಾಡಿ, ಇದು ಬಿಟ್ಟು ಬೇರೆ ಜಿಲ್ಲಪ್ಪ ಹೋಯ್ತು. ನೆಕ್ಸ್ಟು ನೀತಿ ಎಲ್ಲೋಯ್ತು, ಪ್ರೀತಿ ಎಲ್ಲೋಯ್ತು, ಅಂದ್ರ ನೀತಿನೂ ಇಲ್ಲ ಪ್ರೀತಿನೂ ಇಲ್ಲ ಅಲ್ಲ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ, ಸುಮ್ನೆ ಏನೋ ಒಂದು ನೀತಿವಂತಕ್ಕೆಲ್ಲ ನೋಡ್ಸೋದಕ್ಕೋಸ್ಕರ ಆ ಕೋಣೆಯಲ್ಲಿ ನಿಂತ್ಕೊಂಡು ಏನ್ತಾರ ಮೂಲೆಯಲ್ಲಿ ನಿಂತ್ಕೊಂಡು ಎಲ್ಲರೂ ಕಾಣಿಸೋದಕ್ಕೆ ಪ್ರಾರ್ಥನೆ ಮಾಡ್ತೀರಾ, ಒಳ್ಳೆ ಒಳ್ಳೆ ವಸ್ತ್ರಗಳನ್ನ ಹಾಕೊಂಡು ನೀವೇನ್ ಮಾಡ್ತೀರಾ, ಎಲ್ಲರೂ ಬಂದು ನೀವು ತುಂಬಾ ಒಂದು ಶ್ರೇಷ್ಠವಾದಂತ ತರ ನೋಡ್ಸ್ಕೊಳಕ್ಕೋಸ್ಕರ ನೀವು ತೋರಿಕೆಗಾಗಿ ನೀವು ನಡ್ಕೊಂಡು ಹೋಗ್ತೀರಾ. ಎಲ್ಲಿದೆ ನಿಮ್ಮ ಒಂದು ಎಂತ ದೇವ್ರ ಅಂತ ಒಂದು ಭಯ ಭಕ್ತಿ ಅಂತ ಮುಟ್ಟು ಯೇಸು ಕ್ರಿಸ್ತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ನೀವೆಲ್ಲ ಹೆಂಗಿದ್ದೀರಾ ಅಂತಂದ್ರೆ ಸುಣ್ಣ ಬಡ್ದಂತ ಸಮಾಧಿಗಳ ತರ ಇದ್ರಾ, ಎಷ್ಟು ನಾಜಿಕಾಗಿ ಇರ್ತಾ ಇದ್ರು ಫರಿಸರು ಸದಸ್ಯರು ಅಂತಂದ್ರೆ ಯೇಸು ಕ್ರಿಸ್ತ ಅವ್ರ ಬಗ್ಗೆ ಹೇಳ್ತಾರೆ, ನೀವು ಸೊಳ್ಳೆನ ಸೋರಿಸ್ಬಿಡ್ತೀರಾ, ಒಂಟೆನ ಏನ್ ಮಾಡ್ಬಿಡ್ತೀರಾ, ನುಂಗ್ಕೊಂಡ್ಬಿಡ್ತೀರಾ ಅಂತ ಅಂತಂದ್ರೆ ಅಂದ್ರೆ ನಿಮ್ಗೆ ಯಾವ್ದು ಬೇಕೋ ಧರ್ಮಶಾಸ್ತ್ರ ಇಟ್ಕೊಂತೀರಾ, ಯಾವ್ದು ಬ್ಯಾಡ್ವೋ ಅದನ್ನ ಏನ್ ಮಾಡ್ತಾರೆ ನೀವು ತೆಗ್ದಾಕ್ತೀರಾ ಅಂತ ಅಂತಂದ್ರೆ ಮೋಸ ಏನ್ ಹೇಳ್ತಾರೆ ಏನ್ರಿ, ನೀವು ಕೈ ಕಾಲನ್ನ ಶುಚಿ ಮಾಡ್ಕೊಂಡಿದ್ದೀರಾ, ನೀವೇನ್ ಮಾಡುದು ಊಟಕ್ಕೆ ಕುಳಿತ್ಕೊಂಡ್ಬಾರ್ದು ಅಂತ ಹೇಳ್ತಾರೆ. ಅದನ್ನ ಇವ್ರು ಏನ್ ಮಾಡುದು ಅಂತಂದ್ರೆ ಅದನ್ನ ಯಾವ ತರ ಒಂದು ದುರುಪಯೋಗ ಪಡಿಸ್ಕೊಟ್ರು ಅಂತಂದ್ರೆ ಏನ್ರಿ, ಕೈಕಾಲುಗಳನ್ನ ಏನ್ರಿ ತೊಳ್ಕೊಡೋದು ಮಾತ್ರ ಅಲ್ಲ, ಏನ್ ಮಾಡ್ಬೇಕಂತೆ, ಆ ಪಂಚ ಪಾತ್ರೆ ವಸ್ತ್ರಗಳು ಆಮೇಲೆ ಆ ಮಣೆ ಅದ್ರ ಮಾತ್ರ ಅಲ್ಲ, ತಲೆ ಸ್ನಾನ ಮಾಡ್ಕೊಂಡಿರ ಇವ್ರು ಊಟಕ್ಕೆ ಏನ್ ಮಾಡ್ತಾ ಇರ್ಲಂತೆ ಕೂತ್ಕೊಂತಾ ಇರಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಒಂದ್ಸತಿ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಆ ಮನೆಯಾಳ ಮನೆಗೆ ಬಂದು ಹಂಗೆ ಡೈರೆಕ್ಟ್ ಕೈ ಕಾಲು ಕೂಡ ತೊಳೆದಿರ ಹಂಗೆ ಕೂತ್ಕೊಂಡ್ಬಿಡ್ತಾರೆ ಅಂದ್ರ ಅವಾಗ ಎಲ್ಲಾರು ಏನ್ ಮಾಡ್ತಾರೆ, ಏನ್ ಏನಪ್ಪ ಯೇಸು ಕ್ರಿಸ್ತು ಕೈ ಕಾಲು ತೊಳೆದಿರ ಹಂಗೆ ಕೂತ್ಕೊಂಡ್ಬಿಟ್ರು, ಮನೆಯಲ್ಲಿ ಏನ್ ಮಾಡ್ತಾರೆ ಇಮ್ಮಿಟಾಗಿ ಬಂದ್ಬಿಟ್ಟು ಆ ಅಮೂಲ್ಯವಂತ ತೈಲನ ಹಾಕ್ಬಿಟ್ಟು ಅವ್ರ ಕಾಲನ್ನ ತೊಳಿಬೇಕಾರೆ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಒಂದು ತಪ್ಪಾದ ರೀತಿಯಲ್ಲಿ ಮಾಡ್ತಾರೆ, ಅರ್ಥ ಮಾಡ್ಕೊಂತಾರೆ. ಯಾಕಂದ್ರೆ ಇಸ್ರೇಲ್ ಅಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ದೇವರ ಒಂದು ಪ್ರಮಾಣನ ಬಿಟ್ಟು ನೇಮ ನಿಷ್ಠೆಗಳನ್ನ ಅನುಸರಿಸೋದಕ್ಕೆ ಏನ್ ಮಾಡಂತೆ ಅಲ್ಲಿ ಪ್ರಾರಂಭ ಮಾಡಿದ್ರು. ಅದಕ್ಕೆ ಯೇಸು ಕ್ರಿಸ್ತು ಏನಪ್ಪ ಆದ್ರು ಅಂತಂದ್ರೆ ಮುಗುರ್ಸು ಬೀಳುವಂತ ಕಲ್ಲಾಗ್ಬಿಟ್ರು ಅಲ್ವರ. ಆ ಬಂಡೆ ಮೇಲೆ ನಿಂತಿ ಕಟ್ಟಬೇಕಾಗಿರಂತ ಒಂದು ಗುಣಗಳನ್ನ ಬದಲಾಗಿ ಯೇಸು ಕ್ರಿಸ್ತು ಏನಾಗ್ಬಿಟ್ರು ಅಂತಂದ್ರೆ ಸ್ಟೋನ್ ಆಫ್ ಸ್ಟಂಬ್ಲಿಂಗ್ ಅದರ. ಅದಕ್ಕೆ ಇಸ್ರೇಲ್ ಜನಗಳು ಯಾರು ಏನ್ ಮಾಡಕ್ ಹೋಗಿಲ್ಲ, ದೇವ್ರ ಮುಂದೆ ನೀತಿವಂತರ ಆಗೋದಕ್ಕೆ ಸಾಧ್ಯಗಳ. ಅದಕ್ಕೆ ಅಲ್ಲಿ ಹೇಳೋದು ಸಿಂಹನ್ ಏನ್ ಹೇಳ್ತಂದ್ರೆ ಯೇಸು ಕ್ರಿಸ್ತು ಎಷ್ಟೋ ಜನಗಳು ಏನ್ ಮಾಡ್ತಾರೆ ಮುಗಿಸ್ಕೊಳ್ಳಂತಾರಾಗ್ತಾರೆ. ಅದು ಮಾತ್ರ ಅಲ್ಲ, ಎಷ್ಟೋ ಜನ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಅವ್ರನ್ನ ಎಬ್ಬಿಸ್ತಾರೆ ಅಂತ. ಅದಕ್ಕೆ ಯೇಸು ಕ್ರಿಸ್ತನ ಉಪದೇಶಗಳೆಲ್ಲ ಹೆಂಗಿತ್ತು ಅಂತಂದ್ರೆ ಏನ್ರಿ, ಯೇಸು ಕ್ರಿಸ್ತನಿಂದ ಎಷ್ಟೋ ಜನಗಳು ಬಂದ್ರು ಅದರ, ಎಷ್ಟೋ ದೆವ್ವಗಳನ್ನ ಓಡಿಸಿದಂತ ಸ್ತ್ರೀಗಳು ಯೇಸು ಕ್ರಿಸ್ತನ್ ಏನ್ ಮಾಡಿದ್ರು ಅದೇ ಅವ್ರಿಗೆ ಅವರು ಏನ್ ಮಾಡ್ತಿದ್ರು ಅಂತಂದ್ರೆ ಅವರು ಸೇವೆ ಮಾಡ್ತಾ ಇದ್ರು ಯೇಸು ಕ್ರಿಸ್ತನ ಜೊತೆಗೆ ಅಂತ ಹೇಳ್ತಾರೆ. ಅದರ ಮಿನಿಸ್ಟರ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ, ಅದರ ಯೇಸು ಕ್ರಿಸ್ತನ ಸಹಾಯಕವಾಗಿದ್ರು ಅಂತ ನೋಡ್ತೀರಿ. ಹೆಂಗೆ ಅವನ್ನೆಲ್ಲ ಹೆಂಗಪ್ಪ ಎಬ್ಬಿಸೋರು ಅಂತಂದ್ರೆ ತನ್ನ ವಾಕ್ಯ ಉಪದೇಶಗಳನ್ನ ಒಂದು ಧೈರ್ಯವಾಗಿ ಒಂದು ಬಲ ಕೊಡಂತ ಒಂದು ಮಾತುಗಳನ್ನ ಏನ್ ಮಾಡಂತ ಅವ್ರನ್ನ ಅವ್ರನ್ನ ಎಬ್ಬಿಸಿದ್ರು, ಎಬ್ಬಿಸೋದು ಸತ್ಯದಲ್ಲಿ ಏನ್ ಮಾಡೋದ್ರನ್ನ ಅವ್ರನ್ನ ನಿಲ್ಸಿದ್ರು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಪೀಟರ್ ಅದರ ಎಲ್ಲರೂ ಏನ್ ಮಾಡಿದ್ರು ಅದನ್ನ ತೇಜಿಸ್ಬಿಟ್ಟಿದ್ರು. ಪೀಟರ್ ಹೇಳ್ತಾರೆ, ಸ್ವಾಮಿ ನನ್ನ ಬಿಟ್ಟು ಏನ್ ಮಾಡಿ ನೀವು ಹೋಗಿ ಅದರ ಅಂತಂದ್ ಹೇಳ್ತಾರ. ಅಂದ್ರೆ ಏನ್ರಿ ಸುಂಕದವರು ಯಾರು, ಮ್ಯಾಥ್ಯೂ ಆ ಕಾಲದ ಸುಂಕದವರು ಅಂತಂದ್ರೆ ಎಲ್ಲರೂ ಏನ್ ಮಾಡೋರು ಕೇವಲವಾಗಿ ನೋಡೋರು, ಯಾಕಂದ್ರೆ ಎಲ್ಲ ಸುಲಿಗೆ ಮಾಡ್ತಾರೆ ಅಂತ. ಆದ್ರೆ ಮ್ಯಾಥ್ಯೂ ನೋಡ್ಬೇಕಾದ್ರೆ ಯಾರು ಅಕ್ಸೆಪ್ಟ್ ಮಾಡತ್ತ ಮ್ಯಾಥ್ಯೂನ ಕ್ರೈಸ್ಟ್ ಏನ್ ಮಾಡ್ತಾರೆ ಅಕ್ಸೆಪ್ಟ್ ಮಾಡ್ತಾರ. ಅದರ ಮೀನ್ ಹಿಡಿಯೋರ್ನ ಬೆಸ್ತ್ರಗಳನ್ನ ಅವ್ರು ಕರೀತಾರೆ, ಜಕೆಯು ಮನೆಗೆ ಹೋಗ್ತಾರೆ ಅವರ ಏನ್ರಿ ಎಲ್ಲ ತುಂಬಾ ಕುಳ್ಳನಾಗಿರಂತ ಜಕೆಯು ಅಲ್ವರ. ಅವ್ರು ಏನ್ ಹೇಳ್ತಾರೆ, ನಾನು ಸುಂಕದವನು ಅಂತ ಎಲ್ಲರನ್ನ ಏನ್ ಮಾಡ್ತಾರೆ ಹಾಗೆ ಮಾಡ್ತಾರೆ. ಆದ್ರೆ ನಾನು ಹಂಗಲ್ಲ ಏನ್ರಿ, ನಾನು ಏನ್ರಿ ಅನ್ಯಾಯ ಮಾಡಿದ್ರೆ ನಾಲ್ಕರಷ್ಟು ಕೊಡ್ತಾ ಇದ್ದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಆ ರೀತಿ ನೋಡ್ಬೇಕಾರೆ ಇಂಥ ಒಂದು ಯೇಸು ಕ್ರಿಸ್ತನ ಉಪದೇಶಗಳು ಯಾರಿಗೆ ತುಂಬಾ ಸಹಾಯ ಆಯ್ತು ಅಂತಂದ್ರೆ ಈ ತರ ಒಂದು ಗ್ರೂಪ್ ಆಫ್ ಪೀಪಲ್ ಏನೈತಂತೆ ಯೇಸು ಕ್ರಿಸ್ತನ ಒಂದು ಉಪದೇಶಗಳು ಸಹಾಯ ಆಯ್ತು ಅಂತ ನೋಡ್ತೀರಿ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಯೇಸು ಕ್ರಿಸ್ತನ ಒಂದು ಈ ಒಂದು ಗುಂಪು ಏನ್ರಿ ಆ ಯೇಸು ಕ್ರಿಸ್ತು ಮೇಲೆ ಆ ಬಂಡೆ ಮೇಲೆ ಅನೇಕ ಒಂದು ಏನ್ರಿ ಜನಗಳು ಸತ್ಯದಲ್ಲಿ ಬೆಳೆಯಂತ ಒಂದು ಮಕ್ಕಳುಗಳು ಆಯ್ಕೆ ಆಗಿದ ತಕ್ಷಣ ನಾವು ಸತ್ಯವೇದದಲ್ಲಿ ಏನಂತ ನೋಡ್ತೀವಿ, ರೋಮಾಪುರದಲ್ಲಿ 11:25 ಏನ್ರಿ ಇಡೀ ಇಸ್ರೇಲ್ ಜನಗಳಿಗೆ ಏನಾಗ್ತದೆ ರಕ್ಷಣೆ ಆಗ್ತದೆ. ಹಾಗಾದ್ರೆ ಇಸ್ರೇಲ್ ಜನಗಳು ಇವತ್ತು ಮುಗುರ್ಸ್ಬಿಡಂತ ಒಂದು ಕಲ್ಲು ಮೇಲೆ ಮುಗುರ್ಸ್ ಬಿದ್ದಿದ್ದಾರೆ, ಅಂದ್ರೆ ಶಾಶ್ವತವಾಗಿ ಈ ತರ ಇರೋದಿಲ್ಲ. ದೇವರ ಒಂದು ರಾಜ್ಯದಲ್ಲಿ ಮೊದಲನೇ ಕೃಪೆ ಯಾವ ರಾಜ್ಯಕ್ಕಪ್ಪ ಬರ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಒಂದು ಏನ್ರಿ ಒಂದು ಆಯ್ಕೊಂಡಂತ ಇಸ್ರೇಲ್ ರಾಜ್ಯಕ್ಕೆ ಏನಾಗ್ತದೆ ಅದನ್ನ ಬರ್ತಾ ಅಂತ ನಾವು ಏನ್ ಮಾಡ್ತೀವಿ ನಾವು ನೋಡ್ತೀರಿ. ಓಕೆನಾ, ಸರಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ಹುಣಸೂರಿಂದ ಸುಪ್ರೀತ್ ಬ್ರದರ್ ಮತ್ತೆ ಅನಿತಾ ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ಥ್ಯಾಂಕ್ ಯು.
ಮುಂದಾಗಿ ಆಯಲ್ಪಡಲಿರುವ ನಿಜವಾದ ಇಸ್ರೇಲರು ಪೂರ್ಣಗೊಳ್ಳಲು ಸಾಕಷ್ಟು ಸಂಖ್ಯೆಯಲ್ಲಿ ದೊರೆಯದ ಕಾರಣ ಈ ಸುವಾರ್ಥ ಯುಗದಲ್ಲಿ ಆಹ್ವಾನವು ಶಾರೀರಿಕವಾಗಿ ಅಬ್ರಾಹ್ಮಣ ಸಂತತಿಯಲ್ಲದೆ ಸಕಲ ಕುಲ ಪ್ರಜೆ ಜನಾಂಗ ಮತ್ತು ಭಾಷೆಯವರಲ್ಲಿ ಭಕ್ತರಾದವರನ್ನು ಒಟ್ಟುಗೂಡಿಸಲು ಸಹ ನೀಡಲ್ಪಟ್ಟಿತ್ತು. ಮನುಷ್ಯ ಸ್ವಭಾವದಲ್ಲಿ ಪರಿಪೂರ್ಣರಾಗಿ ಪುನರುದ್ಧಾರ ಹೊಂದುವ ಆಶೀರ್ವಾದವು ಶಾರೀರಿಕ ಇಸ್ರೇಲಿಯರಿಗೆ ಮತ್ತು ಮಾನವ ಕುಲದವರಲ್ಲಿ ಉಳಿದವರಿಗೆ ತಲುಪುವ ಮುನ್ನ ಇವರ ಸಂಖ್ಯೆ ಪೂರ್ಣಗೊಂಡದ್ದಾಗಿ ಕಂಡುಬರಬೇಕು. ಅಣ್ಣಾಳೆಂಬ ಒಬ್ಬ ಭಕ್ತಳಾದ ಸ್ತ್ರೀಯು ಪ್ರವಾದಿನಿಯು ಆಗಿದ್ದು 100 ವರ್ಷಕ್ಕೂ ಹೆಚ್ಚಿನವಳಾಗಿ ಯೆರೂಸಲೇಮಿನಲ್ಲಿ ವಾಸಿಸುವವಳಾಗಿ ದೇವಾಲಯದ ಅಂಗಳದಲ್ಲಿ ಇರುತ್ತಿದ್ದಳು. ಆಕೆಯೂ ಸಹ ಪವಿತ್ರಾತ್ಮನಿಂದ ಪ್ರೇರಿತಳಾಗಿ ಆ ಮಗುವಿನ ಗುರುತು ಹಿಡಿದು ದೇವರನ್ನು ಕೊಂಡಾಡುತ್ತಾ ಇಸ್ರೇಲಿಯರನ್ನು ಸಂತೈಸುವವನ ವಿಷಯವಾಗಿ ಅಬ್ರಹಾಮನಿಗೆ ಮಾಡಲ್ಪಟ್ಟ ವಾಗ್ದಾನವು ನೆರವೇರುವುದನ್ನು ಹಾರೈಸುತ್ತಿದ್ದ ಭಕ್ತರೊಡನೆ ಈ ವಿಷಯವನ್ನು ಹೇಳುತ್ತಿದ್ದಳು. ಯೇಸುವನ್ನು ಮಗುವಾಗಿ ನೋಡುವುದೇ ದೇವರನ್ನು ಕೊಂಡಾಡಿ ಕೃತಜ್ಞತೆ ಹೇಳುವ ವಿಷಯವಾದರೆ ಆತನು ತನ್ನ 30ನೇ ವಯಸ್ಸಿನಲ್ಲಿ ಮರಣ ಪರ್ಯಾಂತರವಾದ ಸಜೀವ ಬಲಿಯಾಗಿ ತನ್ನನ್ನು ಪ್ರತಿಷ್ಠಿಸಿಕೊಂಡು ಪವಿತ್ರಾತ್ಮನಿಂದ ನೂತನ ಸೃಷ್ಟಿಯಾಗಿ ದೈವ ಸ್ವಭಾವದಲ್ಲಿ ಮತ್ತೆ ಹುಟ್ಟಿದ್ದುದನ್ನು ನೋಡಿದವರು ದೇವರಿಗೆ ಇನ್ನೂ ಹೆಚ್ಚಾದ ಕೃತಜ್ಞತೆ ಸಲ್ಲಿಸುವುದಕ್ಕೆ ಕಾರಣವಾಗುವುದು. 3.5 ವರ್ಷಗಳಲ್ಲಿ ತನ್ನ ಪ್ರತಿಷ್ಠೆಯ ಮೂಲಕವಾಗಿ ಯಜ್ಞಾರ್ಪಣೆ ಮಾಡಿಕೊಂಡಿದ್ದರಲ್ಲಿ ಕಂಡುಬಂದ ಒಡೆಯನ ನಂಬಿಗಸ್ತಿಕೆಯನ್ನು ನೋಡಿದವರು ದೇವರಿಗೆ ಸ್ತೋತ್ರ ಸಲ್ಲಿಸಲು ಇನ್ನು ಅಧಿಕವಾದ ಕಾರಣವಿರುವುದು ಕಲ್ವಾರಿಯಲ್ಲಿ ಆತನು ತನ್ನ ಜೀವಿತದ ಅವಧಿಯನ್ನು ಮುಗಿಸಿ 3ನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದು 40 ದಿನಗಳ ನಂತರ ತಾನು ಮೊದಲು ಇದ್ದ ಉನ್ನತ ಲೋಕಕ್ಕೆ ಏರಿ ಹೋದುದರಲ್ಲಿ ಮನುಷ್ಯರೆಲ್ಲರ ರಕ್ಷಣೆಯ ವಿಷಯವಾದ ದೇವರ ಯೋಜನೆಯು ಮುಂದುವರಿಯಲ್ಪಟ್ಟದ್ದನ್ನು ಗ್ರಹಿಸಿಕೊಂಡವರು ಧನ್ಯರು. 5ನೇ ಶತಮಾನದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಗರ್ಭಂಕುರಿಸಿ ಹೊಸದಾಗಿ ಜನಿಸಿದ ಶಕ್ತಿ ಹೊಂದಿದವರಾಗಿ ಮತ್ತು ಅನಂತರದಲ್ಲೂ ಈ ಶಕ್ತಿಯನ್ನು ಪಡೆದ ತಮ್ಮಲ್ಲಿ ದೇವರ ಮಕ್ಕಳೆಂಬ ಸಾಕ್ಷಿಯನ್ನು ಹೊಂದಿದವರು ಇನ್ನು ಅಧಿಕವಾಗಿ ಧನ್ಯರು. ಹಾಗೂ ಮಕ್ಕಳಾಗಿದ್ದರೆ ದೇವರಿಗೆ ಬಾಧ್ಯರು. ತಮ್ಮ ಕರ್ತನಾದ ಕ್ರಿಸ್ತನೊಂದಿಗೆ ಇನ್ನೂ ಶ್ರೇಷ್ಠವಾದ ಬಾಧ್ಯತೆಗೆ, ಅಂದರೆ ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲಗಳಿಗೆ ಆಶೀರ್ವಾದ ಉಂಟಾಗುವುದೆಂಬ ಅಬ್ರಾಹ್ಮಣಿಗೆ ಆಣೆಯೊಡನೆ ಮಾಡಿದ ವಾಗ್ದಾನಕ್ಕೆ ಸಹ ಬಾಧ್ಯರು. ಥ್ಯಾಂಕ್ ಯು ಸರ್. ಅದಕ್ಕೆ ನೋಡ್ಬೇಕಾರೆ ಏನಪ್ಪ ಇಲ್ಲಿ ನೋಡ್ತೀರಿ ಅಂತಂದ್ರೆ, ಏನ್ರಿ ಇಲ್ಲಿ ಸಿಮೋನ್ ಪ್ರವಾದಿ ಮಾತ್ರ ಅಲ್ಲ, ಇನ್ನೊಬ್ರು ಪ್ರವಾದಿನಿ ಇರ್ತಾರೆ, ಅಂದ್ರ ಅನ್ನಾದ ಪ್ರೊಫೆಟೆಸ್ ಅಂತಂದ್ರ. ಸೊ ನೋಡ್ಬೇಕಾರೆ ಅವರು ಏನಪ್ಪ ಮಾಡ್ತಾರೆ ಅಂದ್ರೆ, ಯೇಸು ಕೃಷ್ಣ ಕೂಡ ನೋಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ದೇವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸ್ತೋತ್ರಗಳನ್ನ ಸಲ್ಲಿಸ್ತಾರೆ. ಸೊ ನೋಡ್ಬೇಕಾರೆ ಏನಕ್ಕಾಗಿ ಇವರು ದೇವ್ರಿಗೆ ಸ್ತೋತ್ರಗಳನ್ನ ಸಲ್ಲಿಸೋರು, ಯಾಕೆ ಇವರು ಭಾಗ್ಯವಂತರು, ನಂಗೆ ತುಂಬಾ ಸಂತೋಷವನ್ನು ಉಂಟು ಮಾಡ್ತಾ ಅಂತ ಯಾಕೆ ಹಿಂಗೆ ಹೇಳಿದ್ರು ಅಂತಂದ್ರೆ, ಇವರೆಲ್ಲ ಏನಪ್ಪಾ ಮಾಡ್ತಾ ಇದ್ರು ಅಂತಂದ್ರೆ ಅಬ್ರಹಾಮ್ ಮಾಡಿದಂತ ಒಂದು ವಾಗ್ದಾನ ಅದರ, ಏನ್ರಿ ಇನ್ನ ಸಂತತಿ ಮುಖಾಂತರ ಆಶೀರ್ವಾದ ಮಾಡ್ತೀರಿ ಅಂತಂದ್ಬಿಟ್ಟು ಒಂದು ವಾಗ್ದಾನದ ಮೇಲೆ ಎಲ್ಲರಿಗೂ ಏನಾಗಿತ್ತೆ, ನಿರೀಕ್ಷೆ ಇತ್ತು. ಮುಖ್ಯವಾಗಿ ಯಹೂದಿಯರಲ್ಲಿ ಎಲ್ಲರಿಗೂ ಏನಾಗಿತ್ತು ಅದು, ಆ ದೃಷ್ಟಿನ ಎದುರು ನೋಡ್ತಾ ಇದ್ರು. ಅದಕ್ಕೆ ಯೇಸು ಕ್ರಿಸ್ತನೇ ಆ ಒಂದು ಮಸೀಹ ಅಂತ ಗೊತ್ತಾಗಿದ ಮೇಲೆ ಇವ್ರಿಗೆ ಏನಾಯ್ತು, ತುಂಬಾ ಒಂದು ಸಂತೋಷ ಆಗಿರಂತ ಒಂದು ಅಂತಾರೆ ಸನ್ನಿವೇಶ. ಯಾಕಂದ್ರೆ ಇದ್ರ ಮೇಲೆ ಅವರು ಮರಣ ಹೊಂದ್ರೋ ಏನಿಲ್ಲ ಅಂತದ ಒಂದು ಚಿಂತೆ ಇಲ್ಲ ಅಂತಂದ್ಬಿಟ್ಟದ್ರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಒಂದು ಸಂತೋಷ ಅಂತ ಒಂದು ಸನ್ನಿವೇಶ ಯಾರ್ದ ನೋಡಿ ಅಂತಂದ್ರೆ, ಒಂದು ಚಿಕ್ಕದಾಗಿರಂತ ಯೇಸು ಕ್ರಿಸ್ತನನ್ನು ಆ ಕೂಸನ್ನು ನೋಡಿ ಏನ್ರಿ ಅಂತ ಒಂದು ಸಂತೋಷ ಅದರ. ಅದು ಮಾತ್ರ ಅಲ್ಲ, ಅದಕ್ಕಿಂತ ಇನ್ನು ಮಿಗಿಲಾಗಿ ಯಾರಿಗಪ್ಪ ಸಂತೋಷ ಇರ್ಬೇಕು ಅಂತಂದ್ರೆ, ಆ ಪುಟ್ಟು ಮಗುನಾಗಿರಂತ ಯೇಸು ಕ್ರಿಸ್ತನ್ ನೋಡೋದು, ಅದಕ್ಕಿಂತ ಸಂತೋಷ ಯಾರಿಗಪ್ಪ ಇರ್ಬೇಕು ಅಂತಂದ್ರೆ, ಯೇಸು ಕ್ರಿಸ್ತನ ಒಂದು ಕಾನ್ಸಿಕ್ರೇಷನ್, ಅದ ಯೋರ್ಧನ್ ನದಿಯಲ್ಲಿ ತಗೊಂಡು ಯೇಸು ಕ್ರಿಸ್ತ 3.5 ವರ್ಷ ತನ್ನ ಭೂಲೋಕದಲ್ಲಿ ಆ ಪ್ರಯಾಣದಲ್ಲಿ ಆ ಯೇಸು ಕ್ರಿಸ್ತ ಕಾನ್ಸಿಕ್ರೇಷನ್ ನೆರವೇರಿಸಿ ಅದರ ಆಮೇಲೆ ಶಿಲುಬೆಯ ಮರಣದಲ್ಲಿ ಅದು ಸಂಪೂರ್ಣ ಮುಗಿಸ್ತಾರೆ ಗೊತ್ತಾ. ಇದನ್ನೆಲ್ಲ ನೋಡಿರೋರು ಏನ್ರಿ ತುಂಬಾ ಭಾಗ್ಯವಂತರು. ಅದಕ್ಕೂ ಯೇಸು ಕ್ರಿಸ್ತ ಹೇಳ್ತಾರಲ್ಲ ನೀವು ಭಾಗ್ಯವಂತರು, ಯಾಕೆಂತಂದ್ರೆ ಅನೇಕ ಜನಗಳು ಪ್ರವಾದಿಗಳು, ಅನೇಕ ಜನಗಳು ಜ್ಞಾನಿಗಳು ಅಂತ ನೋಡ್ಬೇಕಾಗಿ ಆಸೆ ಪಟ್ಟಂತ ವಿಚಾರಗಳನ್ನ ದೇವ್ರು ನಿಮ್ಗೇನ್ ಮಾಡಿದಾರೆ ತಿಳಿಸಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇದ್ದವನ್ಗೆ ಕೊಡಲ್ಪಡೋದು,
ಇಲ್ಲದವನ ಅಂತ ಇರೋದನ್ನು ಕೂಡ ಏನ್ಮಾಡ್ತಾರೆ ತೆಗೆದಾಕಲ್ಪಡೋದು ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತ ಹೇಳ್ತಾರೆ. ಯಾಕೆಂದ್ರೆ ಆಸಕ್ತಿ ಯಾರಿಗಿದ್ಯೋ ಅವ್ರು ದೇವ್ರು ಏನ್ ಮಾಡ್ತಾರೆ ಇನ್ನೂ ಹೆಚ್ಚಿನ ರೀತಿಲಿ ಕೊಡ್ತಾರೆ. ಆಸಕ್ತಿ ಯಾರು ಇಲ್ವಾ ಇರೋದನ್ನು ಕೂಡ ಏನ್ಮಾಡ್ತಾರೆ ದೇವ್ರು ತಗೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ನೋಡ್ಬೇಕ್ರೆ ಏನ್ರೀ ಇಲ್ಲಿ ಒಂದು ಸ್ತ್ರೀ ಮತ್ತೆ ಒಂದು ಪ್ರವಾದಿ ಅದರ ದೇವ್ರಿಗೆ ಒಂದು ಏನ್ರೀ ತುಂಬಾ ಥ್ಯಾಂಕ್ಫುಲ್ ಆಗಿದ್ರು ದೇವ್ರಿಗೆ ಪ್ರೈಸಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂತ ಅನ್ಬೇಕ್ರೆ ಯಾರ್ದ ನೋಡಿ ಅಂದ್ರೆ ಚಿಕ್ಕ ಕೂಸು ಅಷ್ಟೇ. ಇನ್ನ ಯೇಸು ಕ್ರಿಸ್ತ ಏನ್ ಮಾಡಿಲ್ಲ ಆ ಒಂದು ಕಾನ್ಸಿಕ್ರೇಷನ್ ಅವ್ರು ಆರಂಭ ಮಾಡಿಲ್ಲ ಅದರ ಅವ್ರು ಯೇಸು ಕ್ರಿಸ್ತ ಇನ್ನ ತನ್ನ ಒಂದು ಇಕ್ಕಟ್ಟದ ಮಾರ್ಗದಲ್ಲಿ ಅವರು ಪ್ರವೇಶ ಮಾಡಿ ಇನ್ನ ಅನೇಕ ದೇವ್ರ ಕೆಲಸಗಳನ್ನ ಇನ್ನ ಮಾಡಕ್ಕೆ ಶುರು ಮಾಡಿಲ್ಲ. ಅದನ್ನ ನೋಡಿ ಸಂತೋಷ ಪಟ್ಟಿರ್ಬೇಕ್ರೆ ಇನ್ನ ಯೇಸು ಕ್ರಿಸ್ತನ ಒಂದು ಜೀವನ ಚರಿತ್ರೆ ಅದರ ಅವ್ರು ಇದ್ದಂತ ಒಂದು ಶೈಲಿಗಳು ಅವ್ರು ಇದ್ದಂತ ಒಂದು ರೀತಿಗಳು ಮಾಡಂತ ಉಪದೇಶಗಳು ಅದೆಲ್ಲ ನಾವು ಸತ್ಯವಾದಂತ ದೇವ್ರ ಮಕ್ಕಳಾಗಿರೋ ನಾವು ದೇವ್ರಿಗೆ ಇನ್ನಿಷ್ಟು ಕೃತಜ್ಞತೆ ಉಳ್ಳವರಾಗಿರ್ಬೇಕು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಹೇಳ್ತಾರೆ ಎಲ್ಲದಕ್ಕಿಂತ ಯಾರಪ್ಪ ಶ್ರೇಷ್ಠರು ಅಂತಂದ್ರೆ ಯೇಸು ಕ್ರಿಸ್ತನ ಸ್ಯಾಕ್ರಿಫೈಸ್ ನೋಡಿ ಅದರ ಯೇಸು ಕ್ರಿಸ್ತನ ಹಿಂದೆ ಹಿಂಬಾಲಿಸೋದಕ್ಕೆ ಬರೋಂಥ ಮಕ್ಕಳುಗಳು ಏನಾಗಿದೆ ಇವತ್ತು ಏನ್ರಿ ತುಂಬಾ ಏನ್ರಿ ಭಾಗ್ಯವಂತರು. ಅದಕ್ಕೆ ಯಾರೋ ಒಬ್ರು ಒಂದ್ಸರಿ ಬಂದು ಹೇಳ್ತಾರಲ್ಲ ಯೇಸು ಕ್ರಿಸ್ತನ್ಗೆ ಅಯ್ಯೋ ನಿನ್ಗೆ ಹಾಲ್ ಕಟ್ಟಂತ ಒಂದು ಮಲೆಗಳು ಆ ತಾಯಿಗಳು ಏನ್ರಿ ಅವರು ತುಂಬಾ ಭಾಗ್ಯವಂತರು ಅಂತ ಅಂದ್ಬಿಟ್ಟು ಮರಿಯಾಳನ ತುಂಬಾ ಕೊಂಡಾಡ್ತಾರೆ. ಅವ್ರು ಯೇಸು ಕ್ರಿಸ್ತನ್ ಹೇಳ್ತಾರೆ ಅವರೆಲ್ಲಮ್ಮ ಭಾಗ್ಯವಂತರು ಏನ್ರೀ ನೀವು ವಾಕ್ಯನ ಕೇಳ್ತಿರಲ್ಲ ಅವ್ರೇನ್ರಿ ಅವ್ರಕ್ಕಿಂತ ಭಾಗ್ಯವಂತರು ಅಂತ ಏನ್ ಮಾಡ್ತಾರೆ ಅಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಯಾವ್ದಪ್ಪ ಇಂಪಾರ್ಟೆನ್ಸ್ ಅಂದ್ರೆ ಯಾವ್ದಪ್ಪ ತುಂಬಾ ನಮ್ ಬ್ಲೆಸ್ಡ್ ಅಂತಂದ್ರೆ ಏನ್ರಿ ಅದರ ಯೇಸು ಕ್ರಿಸ್ತನ ಒಂದು ಹೆಜ್ಜೆ ಜಾಡಿಯಲ್ಲಿ ನಡೀದಕ್ಕೆ ಪ್ರಯತ್ನ ಮಾಡಿ ಯೇಸು ಕ್ರಿಸ್ತನ್ ತರ ಇರೋದಕ್ಕೆ ಪ್ರಯತ್ನ ಮಾಡಂತ ದೇವ್ರ ಮಕ್ಳೇನ್ರಿ ಭಾಗ್ಯವಂತರು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಇಸ್ರೇಲ್ ಎಷ್ಟೋ ಜ್ಞಾನಿಗಳು ಬುದ್ಧಿವಂತಿದ್ರು ಅವ್ರ ಯೇಸು ಕ್ರಿಸ್ತ ಜೊತೆಗಿದಂತ ಒಂದು 12 ಮಂದಿ ಶಿಷ್ಯನ್ರೇನ್ರಿ ತುಂಬಾ ಭಾಗ್ಯವಂತರು ಅದರ ಪವಿತ್ರ ಆತ್ಮ ಮೇಲೆ ಬಂದ್ಬೇಕಾರೆ ಪವಿತ್ರ ಆತ್ಮದಿಂದ ಏನ್ರಿ ದೇವ್ರ ವಾಕ್ಯನ ಧೈರ್ಯವಾಗಿ ಏನ್ಮಾಡಿ ಅವ್ರು ಮಾತಾಡಿ ಲೋಕದ ಕಟ್ಟ ಕಡೆಗೆ ಹೋಗ್ಬಿಟ್ಟು ಏನ್ರಿ ಬೇರೆ ಬೇರೆ ಭಾಷೆಗಳಲ್ಲಿರುವಂತ ಒಂದು ಜಾಗದಲ್ಲಿ ಹೋಗಿ ಏನೋ ಗೊತ್ತಿಲ್ಲದಂತ ಅನ್ಯ ಜನಾಗ ನೋಡೋಗ್ಬಿಟ್ಟು ಅವರು ದೇವ್ರ ವಾಕ್ಯನ ಸಾರಿ ಅಲ್ಲಿ ಬಿತ್ತನೆ ಮಾಡಿ ಏನ್ರಿ ಅನೇಕ ಒಂದು ಫಲಗಳನ್ನ ತಂದ್ರು ನಿಂತೀನಿ ಅದು ಏನ್ರಿ ಭಾಗ್ಯವಂತರು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಅದಕ್ಕೆ ವ್ಯವಸ್ಥೆ ಮಾಡಿಂತೀನಿ ನಾವು ಯಾವ್ದಾರ ಒಂದು ಸ್ಟ್ರೇಂಜ್ ಲ್ಯಾಂಡ್ಗೆ ಹೋಗಿ ಅದರ ಯಾರು ಗೊತ್ತಿಲ್ದಿರಂತ ಜನಗಳ ನಡುವೆ ಹೋಗ್ಬಿಟ್ಟು ದೇವ್ರ ವಾಕ್ಯನ ಸಾರ್ಬೇಕು ಅಂತಂದ್ರೆ ಅಷ್ಟು ಈಸಿ ಆಗಿರೋಂತ ಕೆಲ್ಸಾನೇ ಇಲ್ಲ. ಅದರ ಹೋಗಿ ಆ ಒಂದು ಸ್ಥಳಕ್ಕೆ ಹೋಗಿ ಯಾರ್ಗೇಳನ ಯಾರನ್ನ ಹುಡ್ಕನ ಅವ್ರ ಹುಡುಕಿ ಅವ್ರನ್ನ ಹೋಗಿ ನಾವು ಕನ್ವಿನ್ಸಬಲ್ ಹತ್ರ ಹೇಳಿ ಅವರು ಕೂತ್ಕೊಂಡು ವಾಕ್ಯನ ಕೇಳತ್ರ ಮಾಡ್ಬೇಕು ಅಂತಂದ್ರೆ ಏನ್ರಿ ಇಟ್ ಇಸ್ ಹೈಲಿ ಇಂಪಾಸಿಬಲ್. ಅಪೋಸ್ತಲ್ಸ್ ಇದೆಲ್ಲ ಮಾಡೋ ವ್ಯವಸ್ಥೆ ಮಾಡಿರ್ತೀನಿ. ಅದು ಯಾವ ದೇಶಕ್ಕೆ ಯಹೂದ್ಯರ ದೇಶ ಬಿಟ್ಟು ಅನ್ಯ ದೇಶಕ್ಕೆ ಹೋಗಿ ಮಾಡಿರೋದು ವ್ಯವಸ್ಥೆ ಮಾಡಿ. ಅನ್ಯ ದೇಶಕ್ಕೆ ಭಾಷೆಗಳು ಗೊತ್ತಿಲ್ಲ, ಕಲಾಚಾರ ಬೇರೆ, ಅವ್ರ ವರ್ತನೆ ಬೇರೆ, ಅವ್ರ ನಡುವೆ ಹೆಂಗಿರ್ಬೇಕು. ಅದಕ್ಕೆ ಅಪೋಸ್ತಲ್ ಪೌಲ್ ಹೇಳ್ತಿಲ್ಲ ನಾನು ಏನ್ರಿ ಕಣ್ಣೀರ್ ಸುಸೋರ್ಗೆ ಏನಾಗ್ತೀನಿ ಕಣ್ಣೀರ್ ಸುಸನಾಗ್ತೀನಿ ಸಂತೋಷ ಪಡೋ ಜೊತೆಗೆ ನಾನೇ ಮಾಡ್ತೀನಿ ಸಂತೋಷ ಪಡ್ತೀನಿ. ಅಂದ್ರೆ ಯೇಸು ಕ್ರಿಸ್ತು ತರ ಅಪೋಸ್ತಲ್ ಪೌಲ್ ಎಲ್ಲಾ ನಡುವೆ ಏನ್ ಮಾಡಿದ್ರು ಮಿಂಗಲಾದ್ರು. ಮಿಂಗಲಾಗಿ ಏನ್ ಮಾಡಿದ್ರು ಅದನ್ನ ಅವನ ಸತ್ಯಕ್ಕೆ ಕರ್ಕೊಂಬಕ್ಕೆ ಕ್ರಿಸ್ತನ್ ಕರ್ಕೊಂಬರಕ್ಕೆ ಏನ್ ಮಾಡಿದ್ರು ಅವ್ರು ಮಾಡಂತ ಒಂದು ಪ್ರಯಾಸಗಳು. ಇದು ಏನ್ರಿ ಎಲ್ಲದಕ್ಕಿಂತ ಭಾಗ್ಯವಂತರು ಅಂತಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಆಮೇಲೆ ಕೊನೆಯ ಒಂದು ಭಾಗನ ಓದ್ಬಿಡೋಣ. ಯಾರು ಓದ್ತೀರಾ ಬೇರೆ ಆದ್ರು? ನಿರ್ಮಲಾ ಸಿಸ್ಟರ್ ಏನೇ ಇದೆಯಾ ಓದ್ತೀರಾ? ಥ್ಯಾಂಕ್ ಯು ಸಿಸ್ಟರ್. ನಿಮ್ ವಾಯ್ಸ್ ತುಂಬಾ ಕಮ್ಮಿ ಇದೆ, ಸ್ವಲ್ಪ ಲೌಡ್ ಆಗಿ ಹೋಗೋದಕ್ಕಾಗ್ತೀರಾ? ಇಸ್ರಾಯೇಲ್ಯರ ಬೀಳುವಿಕೆ ಹಾಗೂ ಏಳುವಿಕೆ. ಯೇಸುವು ದೇವರಿಂದ ಕಳುಹಿಸಲ್ಪಟ್ಟವನೆಂದು ಗುರುತು ಹಿಡಿಯುವಲ್ಲಿ ಇಸ್ರಾಯೇಲ್ ಜನಾಂಗವು ಸಂಪೂರ್ಣವಾಗಿ ವಿಫಲವಾಗಿ ಎಡವಿದರು. ಇದನ್ನು ಹೋಲಿಸಿದಲ್ಲಿ ಆತನ ಶಿಷ್ಯರಾಗಿ ಬಂದ ಕೇವಲ ಅಲ್ಪ ಮಂದಿ, ಅಂದರೆ ದೇವರ ವಾಕ್ಯದ ಪ್ರಕಾರ ಸುಮಾರು 10,000 ಅಥವಾ 15,000 ಮಂದಿ ಇದಕ್ಕೆ ಹೊರತಾಗಿದ್ದರು. ಆ ಜನಾಂಗದ ಬಗ್ಗೆ ಸಾಮಾನ್ಯವಾಗಿ ಪ್ರವಾದಿಯಾದ ಯೆಶಾಯನು ಪ್ರಕಟ ಮಾಡಿರುವುದು ಅವರಲ್ಲಿ ಅನೇಕರು ಎಡವಿ ಬಿದ್ದು ಭಂಗವಾಗುವರು, ಬೋನಿಗೆ ಸಿಕ್ಕಿ ವಶವಾಗುವರು. ಯೆಶಾಯ 8:15. ಭಕ್ತನಾದ ಪೌಲನು ಯೆಶಾಯನ ಪ್ರವಾದನೆಯನ್ನು ಉಲ್ಲೇಖಿಸಿ ಮುಂದುವರೆದು ತೋರಿಸಿರುವುದು ಈ ಸುವಾರ್ತಾ ಯುಗದಲ್ಲಿ ಸಮಸ್ತ ಜನಾಂಗಗಳೊಳಗಿಂದ ಆಯಲ್ಪಡುವ ವರ್ಗವು ಪೂರ್ಣವಾದ ಕ್ಷಣದಿಂದ ಇಸ್ರಾಯೇಲ್ಯರಿಗೆ ಅನುಗ್ರಹವು ಹಿಂದಿರುಗುವುದು. ಆಗ ಇಸ್ರಾಯೇಲ್ಯರು ಎಚ್ಚೆತ್ತುಕೊಂಡು ಪುನಃ ದೇವರ ಅನುಗ್ರಹವನ್ನು ಮರಳಿ ಪಡೆಯುವ ಕಾಲ ಬರುವುದು. ರೋಮ 11:9-11. ತನ್ನ ವಾದವನ್ನು ಮುಂದುವರಿಸಿ ಅಪೋಸ್ತಲನಾದ ಪೌಲನು ನಮಗೆ ಭರವಸೆಯಿಂದ ಹೇಳುವುದು, ಇಸ್ರಾಯೇಲ್ ಜನರಿಗೆ ಉಂಟಾಗುವ ಕುರುಡುತನವೆಂಬ ಮೊಂಡುತನವು
ಯಾವಾಗಲೂ ಇರದೆ ಅನ್ಯ ಜನರೊಳಗಿಂದ ಆಯಲ್ಪಡುವವರ ಸಂಖ್ಯೆಯು ಪೂರ್ಣವಾಗುವ ವರವಿಗೆ ಮಾತ್ರ ಇರುವುದು. ಆತನು ಪ್ರಕಟಿಸುವುದೇನೆಂದರೆ ಆಮೇಲೆ ಇಸ್ರಾಯೇಲ್ ಜನರೆಲ್ಲ ರಕ್ಷಣೆ ಹೊಂದಿ ತಮ್ಮ ಎಡುವಿಕೆಯಿಂದ ಪಾರಾಗುವರು. ನಮ್ಮ ಪಾಠದಲ್ಲಿ ಉಲ್ಲೇಖಿಸಿರುವಂತೆ ಅದು ಮತ್ತೆ ಅವರ ಏಳುವಿಕೆ. ಭಕ್ತನಾದ ಪೌಲನು ಪ್ರಕಟಿಸುವಂತೆ ಇದು ಶರೀರ ಸಂಬಂಧವಾದ ಇಸ್ರಾಯೇಲ್ಯರೊಡನೆ ದೇವರು ಅವರ ಪಾಪ ವಿಮೋಚನೆಗಾಗಿ ಮಾಡಿರುವ ಒಡಂಬಡಿಕೆ. ಹೀಗೆ ಸಭೆಗೆ ದೊರಕಿದ ಕರುಣೆಯ ಮೂಲಕವಾಗಿ ಅವರು ಕರುಣೆಯನ್ನು ಹೊಂದುವರು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಪುನರುತ್ಥಾನದ ಮೂಲಕವಾಗಿ ಸಭೆಯು ಪ್ರಭಾವಕ್ಕೆ ಸೇರಿದಾಗ ದೇವಾಶೀರ್ವಾದವು ತಕ್ಷಣ ಹೊರಟು ಇಸ್ರಾಯೇಲ್ಯರನ್ನು ತಲುಪಿ ಅನಂತರ ಅದು ಭೂಲೋಕದ ಎಲ್ಲಾ ಕುಲಗಳಿಗೂ ವ್ಯಾಪಿಸುವುದು. ದೇವರು ಎಲ್ಲರಿಗೂ ಕರುಣೆಯನ್ನು ತೋರಿಸಬೇಕೆಂಬ ಉದ್ದೇಶ ಉಳ್ಳವನಾಗಿದ್ದು ಎಲ್ಲರನ್ನು ಅಪನಂಬಿಕೆ ಎಂಬ ಅವಿಧೇಯತ್ವವೆಂಬ ದುಸ್ಥಿತಿಯಲ್ಲಿ ಕಟ್ಟಿಹಾಕಿದ್ದಾನೆ. ರೋಮಾ 11:25-32 ವಚನ ಎಂಬುವಂತದ್ದೇ. ಥ್ಯಾಂಕ್ ಯು ಸಿಸ್ಟರ್. ಅದನ್ನ ನೋಡ್ಬೇಕಾದ್ರೆ ಈ ಕೊನೆಯ ಭಾಗದಲ್ಲಿ ಏನಪ್ಪ ನೋಡೋದಂದ್ರೆ ಯೇಸು ಕ್ರಿಸ್ತು ಏನಾಗಿದ್ರು ಅಂತಂದ್ರೆ ಅನೇಕ ಜನಗಳ ಹೇಳೋದಕ್ಕೂ ಬೀಳೋದಕ್ಕೆ ಏನಾಗಿದ್ರು ಕಾರಣವಾಗಿದ್ರು ಅಂತ ನೋಡ್ತಾ ಇದಾರೆ. ಸಂಗ್ರಹ ಯೇಸು ಕ್ರಿಸ್ತನ ಒಂದು ಉಪದೇಶ ಕೇಳಿ ಎಷ್ಟು ಜನಪ್ಪ ಎದುರು ಅದರ ಕತ್ಲೆಯಲ್ಲಿ ಬಿದ್ದಿರಂತ ಜನಗಳು ಬೆಳಕು ನೋಡಿ ಏನ್ ಮಾಡದಂತೆ ಅದರ ಎಚ್ಚರಿಕೆ ಆದ್ರು ಅಂತ ಹೇಳ್ತಾರೆ. ಎಷ್ಟು ಜನ ಎಚ್ಚರಿಕೆ ಆದ್ರು ಅಂತ ನೋಡ್ಬೇಕ್ರೆ ಒಂದು ಅಪ್ರಾಕ್ಸಿಮೇಟ್ ನಂಬರ್ ಹೇಳ್ತಾರೆ 10,000-15,000 ಇದ್ದಿರ್ಬೋದು ಅಂತ ಅಂತಂದ್ರೆ ನಮ್ಮ ಕೊರಿಂಥದಲ್ಲಿ ನೋಡ್ಬೇಕಾರೆ ಯೇಸು ಕ್ರಿಸ್ತನ ಪುನರುತ್ಥಾನ ಏನ್ ಮಾಡಿದ್ರು ಕೆಲವು ಜನ ಶಿಷ್ಯನ್ರುಗಳು ಆಮೇಲೆ ಏನ್ರಿ ಒಂದ್ ಸುಮಾರು ಎಷ್ಟು ಜನಪ್ಪ ನೋಡಿದ್ರು ಅಂತ ಹೇಳಿದ್ರೆ ಸಮ್ವೇರ್ ಅರೌಂಡ್ 500 ಪೀಪಲ್ ಅದರ ಫಸ್ಟ್ ಕೊರಿಂಥಿಯನ್ ಫಿಫ್ತ್ ಚಾಪ್ಟರ್ 15:6 ವರ್ಸ್ ಅಲ್ಲಿ ಒಂದು 500 ಜನ ಏನ್ ಮಾಡಿದ್ರು ಸುಮಾರು ಆತನ ಪುನರುತ್ಥಾನ ನೋಡಿದ್ರು ಅಂತ ಹೇಳ್ತಾರೆ. ಅದಾಗಿದ ನಂತರ ಈ ಪೆಂಟಿಕಾಸ್ಟ್ ಸಮಯದಲ್ಲೆಲ್ಲ ಅನೇಕ ಜನಗಳು ಹೇಳ್ತಾರೆ ಅಪೋಸ್ಟಲ್ಸ್ಗಳ ಉಪದೇಶಗಳು ಕೇಳಿ ಸುಮಾರು ಹೆಚ್ಚು ಜನ ಬಂದಿರ್ಬೋದು ಅಂತಂದ್ರೆ ಆ ಕಾಲದಲ್ಲಿ ಅಂತಂದು ಹೇಳ್ತಾರೆ ಅಂದ್ರೆ ಏನ್ರಿ 15,000 ಜನ ಏನ್ರಿ ಇಸ್ರೇಲ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಕ್ ಮುಂಚೆ ಅಷ್ಟು ಜನ ಏನಾಗಿರ್ಬೋದು ಬಂದಿರ್ಬೋದು ಅಂತ ಏನಾಗಿದೆ ಒಂದು ಪಾಸಿಬಿಲಿಟೀಸ್ ಇದೆ. ಅದಕ್ಕೆ ನಮ್ಗೆ ಏಷ್ಯಾದಲ್ಲಿ ಕೂಡ ಹೇಳ್ಬೇಕಾರೆ ಹೇಳ್ತಾರಲ್ಲ ಏಷ್ಯಾದಲ್ಲಿ 8:15 ವಚನದಲ್ಲಿ ನಮ್ಗೆ ಹೀಗೆ ಹೇಳ್ತಾರೆ 8:15 ಸ್ಟರ್ ಏಷ್ಯಾದಲ್ಲಿ 8:15 ಅವರಲ್ಲಿ ಅನೇಕರು ಎಡವಿ ಬಿದ್ದು ಭಂಗ ಪಡುವರು ಬಲೆಗೆ ಸಿಕ್ಕಿ ವಶವಾಗುವರು. ನೋಡ್ರ ಅನೇಕರು ಎಡವು ಬಿದ್ದಿ ಬಂಗರಾಗುವರು ಅಲ್ರ ಆಮೇಲೆ ಬಲೆಗೆ ಸಿಗ್ತಾರೆ ಅಂತ ಹೇಳ್ಬೇಕಾರೆ ಏನಂದ್ರೆ ಅವ್ರವ್ರು ಒಂದು ಒಂದು ಟ್ರ್ಯಾಪ್ ಅಲ್ಲಿ ಏನ್ ಮಾಡ್ತಾವ್ರೆ ಸಿಗಾಕೊಂತಾರೆ ಅಂತ ನಾವೇನ್ ಮಾಡ್ತೀರಿ ನಾವು ನೋಡ್ತೀರಿ ಅಲ್ರ ಸದ್ಯ ನೋಡ್ಬೇಕಾರೆ ಎಡವು ಬೀಳ್ತಾರೆ ಅಂತ ನಾವೇನ್ ಮಾಡ್ತೀರಿ ನೋಡ್ತಿದ್ರೆ. ಸೊ ಅದ್ಗೇನಪ್ಪ ಅಂದ್ರೆ ನಾವು ರೋಮಾಪುರದಲ್ಲಿ ನೋಡ್ದಂಗೆ ಏನ್ರಿ ಇಸ್ರೇಲ್ ಜನಗಳು ಏನ್ರಿ ದೇವರ ಹೇಳಂತ ರೀತಿಲಿ ಏನ್ ಮಾಡಕ್ ಹೋಗಿಲ್ಲ ಮಸಿಯನ್ನ ಹುಡ್ಕಕ್ ಹೋಗಿಲ್ಲ. ಅದಕ್ಕೆ ಏಷ್ಯಾ 53 ಕೂಡ ಹೇಳ್ತಾರಲ್ಲ ನಾವು ನೋಡಿದಂತ ಸಂಗತಿ ನಮ್ಮಲ್ಲಿ ಯಾರಪ್ಪ ನಂಬಿದ್ರು ಅದರ ಯಹೋವನ ಬಾಹು ಅಂತಂದ್ಬಿಟ್ಟು ಯಾರಿಗೆ ಗೋಚರವಾಯ್ತು ಅಂತ ನೋಡ್ತಿದ್ರ ಇವರೇ ಮಸಿಯ ಅಂತಂದ್ಬಿಟ್ಟು ಅನೇಕ ಜನಗಳು ಇಸ್ರೇಲ್ ಜನಗಳಿಲ್ಲ ಅದು ಕನ್ವಿನ್ಸೇ ಆಗ್ಲಿಲ್ಲ ಅಲ್ ಅಲ್ರ ಅದಕ್ಕೆ ಏನ್ ಕಂತಂದ್ರೆ ಇದು ದೇವ್ರ ಯೋಜನೆನೆ. ರೋಮಾಪುರದಲ್ಲಿ 11 ಹೇಳ್ಬೇಕಾರೆ ಏನಪ್ಪ ಅಂತ ಹೇಳ್ತಾರೆ ಅಂತಂದ್ರೆ ಅದೇ ವಚನನ ಏಷ್ಯಾದಲ್ಲಿ 8:15 ಬರುವಂತ ವಚನ ಕೊಟ್ ಮಾಡ್ಬಿಟ್ಟು ಅಪೋಸ್ಟಲ್ ಪೌಲು ಅದನ್ನೇನ್ ಮಾಡ್ತಾರೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಅಂತೀನಿ. ರೋಮಾಪುರದಲ್ಲಿ 11:10 ವಚನ ಅವರ ಕಣ್ಣು ಮೊಬ್ಬಾಗಿ ಕಾಣದೆ ಹೋಗಲಿ ಅವರ ಬೆನ್ನು ಯಾವಾಗಲೂ ಬೊಗ್ಗಿಕೊಂಡಿರುವಂತೆ ಮಾಡು. ಏನಂತಾರೆ ಅವ್ರ ಕಣ್ಣು ಮೊಬ್ಬಾಗಂತೆ ಹೋಗಲಿ ಮೊಬ್ಬಾಗ್ಬಿಡ್ಲಿ ಅಂತ ಹೇಳ್ತಾರೆ. ಆಮೇಲೆ ಬೆನ್ನೇನಾಗ್ಬಿಡ್ಲಿ ಬಕ್ಕೊಂಡೇ ಇರ್ಲಿ ಅಂತ ಹೇಳ್ತಾರೆ. ಏನಾಗುತ್ತ ಅಂದ್ರೆ ದೇವರ ಮಾರ್ಗದಲ್ಲಿ ನೆಟ್ಟಿಗೆ ನಡೆದಿದೆ ಇರ್ಲಿ ಕಣ್ಣೇನಾಗ್ಲಿ ಕುಡ್ತಂದ್ರೆ ಇರ್ಲಿ ಯಾಕಂದ್ರೆ ಸತ್ಯಾಂಶಗಳನ್ನ ಗ್ರಹಿಸ್ಕೊಳಕಾಗ್ಲಿ ನೋಡೋದಕ್ಕೆ ಏನಿಲ್ಲ ಅವ್ರಿಗೆ ಅವ್ರಿಗೆ ಮನ್ಸಿಲ್ದರ ಕಾರಣ ದಾವಿದ್ ಏನ್ ಹೇಳ್ತಾನೆ ಅದ ಹಂಗೆ ಬಿಟ್ಬಿಡು ದೇವ್ರೆ ಹಂಗೆ ಇದ್ಬಿಡ್ಲಿ ಅಂತ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾರೆ ದೇವರು ಕೂಡ ಏನ್ ಮಾಡ್ತಾರೆ ಸತ್ಯವೇದದಲ್ಲಿ ಏನ್ರಿ ಅನೇಕ ಮಕ್ಕಳುಗಳಿಗೆ ಅನೇಕ ವಾಕ್ಯದ ಮುಖಾಂತರ ಎಚ್ಚರಿಕೆ ಮಾಡೋದಕ್ಕೆ ಅಥವಾ ವಾಕ್ಯಗಳನ್ನ ಕೊಟ್ಟಿ ಸತ್ಯಕ್ಕೆ ತರೋದಕ್ಕೆ ಏನ್ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ. ಅದು ಯಾವ ಮಕ್ಕಳುಗಳು ಅದ ಕೇಳೋದಕ್ಕೆ ಮನ್ಸಿಲ್ವೋ ದೇವ್ರ ಏನ್ ಹೇಳ್ತಾರೆ ಅಂತಂದ್ರೆ ಅವನ್ನ ಹಾಗೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನ್ಗೆ ಒಂದು ಪ್ರಶ್ನೆ ಕೇಳ್ತಾರಲ್ಲ ಶಿಷ್ಯರು ಸ್ವಾಮಿ ಯಾಕೆ ನೀವು ಯಾವಾಗ ಸ್ವಾಮಿದ ರೂಪದಲ್ಲಿ ಮಾತಾಡ್ತೀರಿ ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಏನ್ ಉತ್ತರ ಕೊಡ್ತಾರೆ ಅವರೆಲ್ಲ ಹೆಂಗಿದಾರೆ ಅಂತಂದ್ರೆ ಕೇಳಿದ್ರು ಏನ್ರಿ ಕೇಳ್ದಂತ ಇರ್ತಾರೆ ನೋಡಿದ್ರು ಹೆಂಗಪ್ಪ ಇರ್ತಾರೆ ಅಂದ್ರೆ ನೋಡ್ದಂತ ಏನ್ ಮಾಡ್ತಾರೆ ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾರೆ ಏನ್ ಮಾಡಿದಾರೆ ಅಂದ್ರೆ ಅವ್ರನ್ನ ಹಾಗೆ ಬಿಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಸಂಗಡ ಏನ್ ಮಾಡ್ತೀನಿ ನಾನು ಒಂದು ಸಾಮ್ಯದ ರೂಪದಲ್ಲಿ ಮಾತಾಡ್ತೀನಿ ಅಂತ ಯೇಸು ಕ್ರಿಸ್ತ ಹೇಳ್ತಾ ಮಾಡ್ತೀನಿ. ಮ್ಯಾಥ್ಯೂ 13 ಚಾಪ್ಟರ್ ಅಲ್ಲಿ
ಮತ್ತೆ 13ನೇ ಅಧ್ಯಾಯದಲ್ಲಿ 13ನೇ ವಚನ ಮತ್ತೆ 13:13 ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತನಾಡುವುದಕ್ಕೆ ಕಾರಣವೇನೆಂದರೆ ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳಿಕೊಳ್ಳುವುದಿಲ್ಲ. ಯೆಶಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ ನೀವು ಕಿವಿ ಇದ್ದು ಕೇಳಿದರೂ ತಿಳಿಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಈ ಜನರ ಹೃದಯವು ಕೊಬ್ಬಿತು, ಅವರ ಕಿವಿ ಮಂದವಾಯಿತು. ಎಸ್, ಏನಕ್ಕೆ ಕೇಳಲ್ಲ, ಏನಕ್ಕೆ ನೋಡಲ್ಲ ಅಂತಂದ್ರೆ ಏನಾಗ್ಬಿಡಿದೆ ಅಂದ್ರೆ ಮಂದವಾಗ್ಬಿಡಿದೆ. ಅದರ ಅವ್ರ ಕಿವಿ ಏನ್ರಿ, ಒಂದು ನೇರವಾಗಿರೋಂತ ಒಂದು ಒಳ್ಳೆ ಉಪದೇಶಗಳನ್ನ, ಯೇಸು ಕ್ರಿಸ್ತ ಒಂದು ಮಾತುಗಳನ್ನ ಏನಾಗಿಲ್ಲ ಅವ್ರಿಗೆ, ಅವ್ರಿಗೆ ಕೇಳೋದಿಕ್ಕೆ ಮನಸ್ಸು ಇರ್ಲಿಲ್ಲ ಅಷ್ಟೇ. ಅಲ್ಲರ ಯೇಸು ಕ್ರಿಸ್ತ ಏನೋ ತಪ್ಪಾಗಿ ಹೇಳಿದ್ರು ಅಂತ ಅಂದ್ಬಿಟ್ಟೇನಿಲ್ಲ, ಯೇಸು ಕ್ರಿಸ್ತ ಸರಿಯಾಗಿ ಹೇಳ್ತಾ ಇದ್ರು. ಆದ್ರೆ ಇದೆಲ್ಲ ಹಿಂಗಪ್ಪ ಇತ್ತು ಅಂದ್ರೆ ಅವ್ರು ಇರೋಂಥ ನಂಬಿಕೆಗಳಿಗೆ ಟೋಟಲ್ ಆಗಿ ಏನಾಗಿತ್ತು, ವಿರುದ್ಧವಾಗಿತ್ತು. ಅದಕ್ಕೆ ಯೇಸು ಕ್ರಿಸ್ತನ ಉಪದೇಶ ಏನಂತಂದ್ರೆ, ಯೇಸು ಕ್ರಿಸ್ತು ನನ್ನ ನಗುವನ್ನು ಎತ್ಕೊಳ್ಳಿ, ಹೆಂಗಿದೆ ಅಂತದ ತುಂಬಾ ಲೈಟ್ ವೇಟ್ ಆಗಿದೆ. ಆದ್ರೆ ಇದನ್ನ ಏನ್ರಿ ಎತ್ಕೋ ಅಂತ ಹೇಳ್ಬೇಕಾರೆ ಯಾರಿಗೆ ಇಡಿಸಿಲ್ಲ, ಫರಿಸೇಸ್ ನಾವೆಲ್ಲ ಹೇಳ್ಕೊಟ್ಟಿತ್ತಪ್ಪ, ನಾವು ನ್ಯಾಯ ಪ್ರಮಾಣ ನಗುವನ್ನ ಎತ್ಕೋ ಅಂತ ಹೇಳೋದು ತಪ್ಪ ಅಂತ ಏನಾಗ್ಬಿಡ್ತಂತಾರೆ. ಅಲ್ಲಿ ಅವರ ಜೀರ್ಣ ಮಾಡ್ಕೊಳಕ್ ಏನಾಗಿಲ್ಲ, ಆಗಿಲ್ಲ. ಅದಕ್ಕೆ ಮಾಡ್ಬೇಕಾರೆ ಏನಂತ ಹೇಳ್ತಾರೆ ಅವರು, ಏನ್ರಿ ಹೃದಯ ಏನಾಗಿದೆ ಅಂತೆ, ಮಣ್ಣಾಗಿದೆ ಅಲ್ದರ, ಆಮೇಲೆ ಕೊಬ್ಬಿತ್ತು ಅಂತ ಹೇಳ್ತಾರೆ. ಆಮೇಲೆ ಇಷ್ಟಾರ ಕಿವಿ ಕಣ್ಣಿದ್ದು ನೋಡಿದರು, ಅವರು ಕಣ್ಣು ಮುಚ್ಚಿಕೊಂಡಿದ್ದಾರೆ, ತಾವು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಅಂತ ಎಂಬುದು. ಹೇಗೋ ಮಾಡ್ಕೊಂಡ್ಬಿಟ್ಟವ್ರೆ, ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಅಂತ ಹೇಳ್ತೀರಿ, ನಾವ್ ಏನಂದ್ರೆ ನಾವ್ ಚೇಂಜ್ ಆಗ್ಬಿಡಪ್ಪ, ನಾವ್ ಹಿಂಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಆತರ ಡಿಸಿಷನ್ ತಗೊಂಡವ್ರಿಗೆ ಏನ್ ಹೇಳಿದ್ರೆ ಏನ್ ಕೇಳ್ತಾರೆ. ಅದಕ್ಕೆ ಹೇಳೋದು ರೋಮಾಪುರದಲ್ಲಿ 11ನೇ ಅಧ್ಯಾಯದಲ್ಲಿ ಏನ್ರಿ ದಾವಿದ್ ಏನ್ ಹೇಳ್ತಾನೆ, ದೇವರೇ ಅವ್ರ ಏನಾಗ್ಲಿ, ಅವ್ರ ಕಣ್ಣು ಕೂಡಾಗ್ಲಿ, ಅವ್ರೇನ್ರಿ ಗೂನ್ ಆಗ್ಬಿಡ್ಲಿ. ಆಮ್ ನೋಡಿಂತೀನಿ 11ನೇ ವಚನ ರೋಮಾಪುರದಲ್ಲಿ 11:11. ಹಾಗಾದರೆ ಅವರು ಬಿದ್ದೇ ಹೋಗುವಂತೆ ಎಡವಿದರೇನು ಎಂದು ಕೇಳುತ್ತೇನೆ, ಹಾಗೆ ಎಂದಿಗೂ ಹೇಳಬಾರದು. ಏನಂತ ಅಪೊಸ್ತಲ ಪೌಲ ಹಂಗಾರೆ ಬಿದ್ದೇ ಹೋಗ್ಬಿಟ್ರಾ ಅಂತಂದ್ಬಿಟ್ಟು ನಾವು ನೆನ್ಸ್ಬೇಕಾ ಅಂತಂದ ಹೇಳ್ಬೇಕಾರೆ, ಇಲ್ಲ ಹಾಗೆ ಹೇಳ್ಬೇಡಿ, ನಾನು ಇಸ್ರೇಲ್ ಪರ್ಮನೆಂಟ್ ಆಗಿ ಹೋಗ್ಬಿಟ್ರಾ, ನಾಶ ಆಗ್ಬಿಟ್ರಾ, ದೇವ್ರ ಯೋಜನೆ ಹೋಗೇ ಬಿಟ್ರಾ, ಅವರು ದೇವ್ ಕೃಪೆಗಳನ್ನ ಕಳ್ಕೊಂಡೇ ಬಿಟ್ರಾ ಶಾಶ್ವತ ಅಂದ್ರೆ, ಹಾಗೆ ಎಂದಿಗೂ ಹೇಳಬೇಡಿ ಅಂತ ಹೇಳ್ತಾರೆ. ಯಾಕೆ ಅವರು ಬಿದ್ದದ್ರಿಂದ ಅನ್ಯ ಜನದವ್ರಿಗೆ ಏನ್ ಬಂದಂತೆ, ದೇವರ ಕೃಪೆ ಬಂತಂತೆ. ಓದಿ. ಅವರು ಬಿದ್ದು ಹೋದದ್ದರಿಂದ ಕ್ರಿಸ್ತನಿಂದ ಉಂಟಾಗುವ ರಕ್ಷಣೆಯು ಅನ್ಯ ಜನರಿಗೆ ಉಂಟಾಯಿತು. ಏನ್ರಿ ಅನ್ಯ ಜನಗಳವರಿಗೆ ರಕ್ಷಣೆ ಏನಂತೆ ಉಂಟಾಯ್ತು, ಅದರ ಯೋಚನೆ ಮಾಡಿ. ಇಸ್ರೇಲ್ ಜನಗಳು ಬೀಳ್ದರೆ ಇದ್ರೆ ನಮ್ಗೇನಾಗ್ತಿಲ್ಲ, ರಕ್ಷಣೆನೆ ಬರ್ತಾ ಇರ್ಲಿಲ್ಲ. ಆಮೇಲೆ ಇಷ್ಟ ಇದರಿಂದ ದೇವರು ಅವರಲ್ಲಿ ಹುರುಡು ಹುಟ್ಟಿಸುತ್ತಾನೆ. ಅವರು ಬಿದ್ದು ಹೋದದ್ದು ಸರ್ವಲೋಕದ ಭಾಗ್ಯಕ್ಕೂ, ಅವರು ಸೋತು ಹೋದದ್ದು ಅನ್ಯ ಜನಗಳ ಭಾಗ್ಯಕ್ಕೂ ಮಾರ್ಗವಾಗಿರಲಾಗಿ ಅವರ ಪೂರ್ಣ ಮನಸ್ಥಾಪನೆಯು ಎಷ್ಟೋ ಹೆಚ್ಚಾಗಿ ಭಾಗ್ಯಕ್ಕೆ ಕಾರಣವಾಗುವುದು. ನೋಡ್ರ ಏನ್ ಹೇಳ್ತಾರೆ, ಅವ್ರು ಬಿದ್ದೋಗಿದ್ದು ಒಳ್ಳೇದೇ ಆಯ್ತು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರು ಬಿದ್ದೋಗಿರೋದ್ರಿಂದ ಅನ್ಯ ಜನಗೋದ್ರಿಗೆ ಏನ್ ಬಂದಂತೆ, ದೇವರ ಕೃಪೆ ಕನಿಕರ ಬಂತಂತೆ. ಅಲ್ಲರ ಯೋಚನೆ ಮಾಡಿ, ಅವ್ರು ಬೀಳ್ದರೆ ಇದ್ದಿದ್ರೆ ಏನ್ರಿ ಅವರಲ್ಲೇ 144,000 ಜನ ಅವತ್ತೇ ಯೇಸು ಕ್ರಿಸ್ತನ ಕಾಲದಲ್ಲೇ ಅಪೊಸ್ತಲರ ಕಾಲದಲ್ಲಿ ಸೆಲೆಕ್ಷನ್ ಆಗ್ಬಿಡಿದೆ ಅಂತಂದ್ರೆ, ಈ ಒಂದು ದೇವರ ಸುವಾರ್ತೆ ಅನ್ಯ ಜನರಿಗೆ ಏನಾಗ್ತಾ ಇರ್ಲಿಲ್ಲ, ಬರ್ತಾನೆ ಇರ್ಲಿಲ್ಲ. ಅದ್ರ ಹಂಗ್ರೆ ಬಿದ್ದೋಗಿದ್ದು ಒಳ್ಳೇದಾಯ್ತು. ಯಾಕೆಂತಂದ್ರೆ ಏನ್ರಿ ಇಡೀ ಲೋಕಕ್ಕೆ ಅದರ ಏನಾಯ್ತಂತೆ, ಅದು ಅದರ ಸರ್ವ ಲೋಕಕ್ಕೆ ಏನಾಯ್ತಂತೆ, ಅದು ಅದು ಭಾಗ್ಯಕ್ಕೆ ಏನಾಯ್ತಂತೆ ಕಾರಣವಾಯ್ತು ಅಂತ ಹೇಳ್ತಾರ. ಹಂಗಿರ್ಬೇಕ್ರೆ ಅವ್ರು ಬಿದ್ದೋದ್ರೇನೇ ಇಷ್ಟೊಂದು ಆಶೀರ್ವಾದ ಲೋಕಕ್ಕೆ ಅಂತಂದ್ರೆ, ದೇವರು ಇಸ್ರೇಲ್ ಜನಗಳಿಗೆ ಕೃಪೆ ಕೊಟ್ರೆ ಏನಾಗ್ಬೋದು ಮುಂದೆ ಕೇಳ್ತೀನಿ ಅದ್ರ ಬಗ್ಗೆ. ಅನ್ಯ ಜನರಾಗಿರುವ ನಿಮ್ಮ ಸಂಗಡ ಮಾತನಾಡುತ್ತೇನೆ, ನಾನು ಅನ್ಯ ಜನರಿಗೆ ಅಪೋಸ್ತಲನಾಗಿರಲಾಗಿ ನನ್ನ ಉದ್ಯೋಗವನ್ನು ಗಣ್ಯತೆಗೆ ತರುತ್ತೇನೆ. ಹೀಗೆ ಒಂದು ವೇಳೆ ಸ್ವಜನರಲ್ಲಿ ಹುರುಡನ್ನು ಹುಟ್ಟಿಸಿ ಅವರಲ್ಲಿ ಸಹ ಕೆಲವರನ್ನು ರಕ್ಷಣೆಯ ಮಾರ್ಗಕ್ಕೆ ತಂದೇನು. ಯಾಕೆಂದರೆ ಇಸ್ರಾಯೇಲಿಯರನ್ನು ತಳ್ಳುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರಲ್ಲಿ ಸೇರಿಕೊಳ್ಳುವುದರಿಂದ ಏನಾಗುವುದು? ಸತ್ತವರು ಜೀವಿತರಾಗಿ ಎದ್ದು ಬರುವಂತ
ಬರುವಂತಾಗುತ್ತದಲ್ಲ ತಲ್ಲವೇ ನೋಡ್ರ ಕಣಕದಲ್ಲಿ ಅದ್ಗೆ ಹೇಳೋದು ಏನಪ್ಪ ತಳದ್ರೇನೆ ಇಷ್ಟು ಕೃಪೆ ಅಂತಂದ್ರೆ ದೇವ್ರು ಆದ್ಕೊಂಡಂತ ಜನಗನ ದೇವ್ರು ಏನ್ರಿ ತಳಬಿಟ್ಟಿದ್ದಕ್ಕೇನೆ ಇಷ್ಟು ಅನ್ಯ ಜನಗಳಿಗೆ ಈ ಲೋಕ ಜನಗಳಿಗೆ ಕೃಪೆ ಅಂತಂದ್ರೆ ಇನ್ ಅಪ್ಪಿ ತಪ್ಪಿ ದೇವ್ರು ಏನಾರು ಇಸ್ರೇಲ್ ಜನಗಳಿಗೆ ರಕ್ಷಣೆ ಕೊಟ್ಬಿಟ್ರೆ ಏನಾಗ್ಬೋದು ಅಂತ ಹೇಳ್ತಾರೆ ಏನಾಗ್ಬೋದು ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುವುದು ಸತ್ತವರು ಜೀವಿತರಾಗಿ ಎದ್ ಬಂದಂತಾಗುವುದಲ್ಲವೇ ಇದೇ ಆಗೋದು ಇಸ್ರೇಲ್ ಜನಗಳಿಗೆ ದೇವ್ರ ಕೃಪೆ ಕೊಟ್ಟು ವಾಪಸ್ ಸೇರಿಸ್ಕೊಂಡ್ಬಿಟ್ರೆ ಏನಪ್ಪಾ ಅಂತಂದ್ರೆ ಇಡೀ ಸತ್ತದಂತ ಲೋಕ ಏನಾದಂಗ ಆಗ್ತದೆ ದೇವ್ರ ದೃಷ್ಟಿಯಲ್ಲಿ ವಾಪಸ್ ಜೀವಂತವಾಗಿ ಬಂದಂಗ ಆಗ್ತದೆ ಅದಕ್ಕೆ ಏನ್ರಿ ಯೇಸು ಕ್ರಿಸ್ತನ ಒಂದು ಏನ್ರಿ ಉಪದೇಶಗಳು ಹೆಂಗಪ್ಪ ಆಯ್ತು ಅಂದ್ರೆ ಒಂದು ಕ್ಯಾಟಗರಿ ಆಫ್ ಪೀಪಲ್ ನ ಬಿಡು ಅಂತ ಮಾಡ್ತು ಇನ್ನೊಂದು ಕ್ಯಾಟಗರಿ ಆಫ್ ಪೀಪಲ್ ನ ಏನ್ರಿ ಸತ್ಯಲ್ಲಿ ಎದ್ದಿ ನಿಲ್ಲುವಂಗೆ ಮಾಡ್ತು ಅದಕ್ಕೆ ನಾವು ಕಳಿಸತಿ ಕೂಡ ಓದ್ರಲ್ಲ ಅದು ಓದ್ಬಿಡೋಣ ಕೊನೆಯದಾಗಿ ರೋಮಪುರದಲ್ಲಿ 11:25-32 ಒಂದೊಂದಿಗೆ ಓದ್ಕೊಂಡು ಹೋಗೋಣ ರೋಮನ್ಸ್ 11:25-32 ಸಹೋದರರೇ ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳದೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ ಅದೇನೆಂದರೆ ಇಸ್ರಾಯೇಲ್ಯರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು ಆಮೇಲೆ ಇಸ್ರಾಯೇಲ್ಯರು ರಕ್ಷಣೆ ಹೊಂದುವರು ಅಲ್ವರ ಹಂಗರೆ ಇವಾಗ ಏನ್ ಹೇಳ್ತಾರೆ ಇವ್ರಿಗೆ ಮೊಂಡತನ ಉಂಟಾಗಿದೆ ಯಾರಿಗೆ ಇಸ್ರೇಲ್ ಜನಗಳಿಗೆ ಏನ್ಕಪ್ಪ ಅಂದ್ರೆ ಅನ್ಯ ಜನಗದವರಲ್ಲಿ ಇನ್ನ ಮಿಕ್ಕದ ಒಂದು ಎಣಿಕೆ ಏನಾಗ್ಬೇಕಲ್ಲಿ ಬರಬೇಕು ಅಂತ ಸಂಖ್ಯೆ ಬರೋದಕ್ಕೋಸ್ಕರ ದೇವರೇ ವೇಟ್ ಮಾಡ್ತಾರೆ ಒಂದ್ಸತಿ ಕಂಪ್ಲೀಟ್ ಆಗಿದ ತಕ್ಷಣ ನೆಕ್ಸ್ಟ್ ದೇವ್ರು ಮಾಡೋದು ಏನು ಅಂದ್ರೆ ಫಸ್ಟ್ ಏನ್ರಿ ಇಸ್ರೇಲ್ಗೆ ಎಲ್ಲರಿಗೆ ಏನಾಗೋದು ರಕ್ಷಣೆ ಆಗೋದು ದೇವ್ರು ಇಸ್ರೇಲ್ಗೆ ರಕ್ಷಣೆ ಕೊಟ್ಬಿಟ್ಟ ಅಂತಂದ್ರೆ ಏನಪ್ಪ ಅರ್ಥ ಅಂತಂದ್ರೆ ಇಡೀ ಲೋಕಕ್ಕೆಲ್ಲರಿಗೂ ಸತ್ತವರೆಲ್ಲ ಏನ್ ಮಾಡ್ದಂಗೆ ಜೀವಂತವಾಗಿ ಎದ್ ಬಂದಂಗೆ ಇದೆ ದೇವ್ರ ಯೋಜನೆಯ ಸೀಕ್ವೆನ್ಸ್ ಅಲ್ವರ ಏನಂತಾರೆ ಸಭೆ ಕಂಪ್ಲೀಟ್ ಆಗಿದ ತಕ್ಷಣ ದೇವ್ರು ಮಾಡಂತ ಆಶೀರ್ವಾದ ಏನಪ್ಪಾ ಅಂದ್ರೆ ಇಸ್ರೇಲ್ ರಾಜ್ಯಕ್ಕೆ ಆಶೀರ್ವಾದ ಕೃಪೆ ದಯನ ಏನ್ ಮಾಡ್ತಾರೆ ದಯ ಪಾಲಿಸ್ತಾರೆ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಮಾಡಂತ ವಿಚಾರನೆ ಏನಪ್ಪಾ ಅಂತಂದ್ರೆ ಏನ್ರಿ ಇಡೀ ಲೋಕಕ್ಕೆ ಏನ್ ಬಿಡ್ತಾರೆ ಜೀವ ಸತ್ತಂತ ಲೋಕಕ್ಕೆ ಏನ್ ಕೊಡ್ತಾರೆ ದೇವ್ರು ಜೀವ ಕೊಡ್ತಾರೆ ಯಾಕೆ ಅಂತಂದ್ರೆ ಏನ್ರಿ 26 ಮತ್ತೆ 27 ವಚನ ಹೇಳ್ತಾರೆ ನೋಡಿತೀನಿ ಓದಿಷ್ಟ ಮುಂದಕ್ಕೆ ಹ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು ಇದಕ್ಕೆ ಆಧಾರವಾಗಿ ಶಾಸ್ತ್ರದಲ್ಲಿ ಬಿಡಿಸುವವನು ಚಿಯೋನಿನೊಳಗಿಂದ ಹೊರಟು ಬಂದು ಯಾಕೋಬಿನಲ್ಲಿರುವ ಭಕ್ತಿಹೀನತೆಯನ್ನು ನಿವಾರಣೆ ಮಾಡುವನು ನಾನು ಅವರ ಸಂಗಡ ಮಾಡಿಕೊಂಡ ಈ ಒಡಂಬಡಿಕೆಯು ನಾನು ಅವರ ಪಾಪಗಳನ್ನು ಪರಿಹರಿಸುವಾಗ ನೆರವೇರುವುದು ಎಂದು ಬರೆದದೆ ನೋಡ್ರ ಅವರು ಜಿಯೋನಿಂದ ಯಾರು ಬರ್ತಾರಂತಲ್ಲಿ ಬಿಡಿಸುವನು ರಕ್ಷಕನು ಯಾರದು ಯೇಸು ಪ್ರಭು ಬರ್ತಾರಂತೆ ಬಂದ್ಬಿಟ್ಟು ಯಾಕೋಬಲ್ಲಿ ಏನ್ ತೆಗಿತಾರಂತೆ ಅದರ ಅವಭಕ್ತಿ ಅದರ ಭಕ್ತಿಹೀನತೆಯನ್ನು ಅನ್ಗಾಡ್ಲಿನೆಸ್ ಏನ್ ಮಾಡ್ತಾರಂತೆ ಅಲ್ಲಿ ಎಲ್ಲಿಂದ ತೆಗಿತಾರೆ ಇಸ್ರೇಲ್ ಇಂದ ತೆಗಿತಾರಂತೆ ಅಲ್ವರ ಅದ್ಗೆ ಇದೇನು ಅವ್ರ ಸಂಗಡ ಮಾಡ್ಕೊಂಡಂತ ಒಡಂಬಡಿಕೆ ಅವ್ರ ಪಾಪಗಳನ್ನ ಏನ್ ಮಾಡ್ತಿದ್ದಾನು ತೆಗೆದಾಕುವೇನು ಯಾಕೆ 28 ವಚನ ಓದಿ 28-29 ಅವರು ಸುವಾರ್ತೆಯನ್ನು ಬೇಡವೆಂದಿದ್ದರಿಂದ ದೇವರು ನಿಮಗೆ ಹಿತವನ್ನು ಉಂಟು ಮಾಡಿ ಅವರನ್ನು ಶತ್ರುಗಳೆಂದೆಣಿಸಿದ್ದಾನೆ ಆದರೂ ಅವರು ತಾನು ಆರಿಸಿಕೊಂಡ ಅಬ್ರಹಾಮ ಈಸಾಕ ಯಾಕೋಬರೆಂಬ ಪಿತೃಗಳ ವಂಶದವರಾಗಿರುವುದರಿಂದ ಅವರನ್ನು ಪ್ರಿಯರೆಂದು ಎಣಿಸಿದ್ದಾನೆ ನೋಡ್ರ ದೇವರೇ ಮಾಡಿದ್ದಾರೆ ಶತ್ರುಗಳಾಗಿ ಎಣಿಸಿದ್ದಾರೆ ಅಂದ್ರ ಯಾಕೆ ನಮ್ಗೇನಾಗ್ಲಿ ಕೃಪೆ ಬರ್ಲಿ ಅಂತಂಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ ಅದ್ಗೆ ಏನ್ರಿ ಆದರೂ ಕೂಡ ದೇವ್ರು ಏನಪ್ಪ ಆಗಿದ್ದಾರೆ ಅಂತ ನೋಡ್ದ ಅಂತಂದ್ರೆ ಏನ್ರಿ ಆದ್ಕೊಂಡಂತ ಪಿತೃಗಳ ನಿಮಿತ್ತ ಇಸ್ರೇಲ್ ಇಸ್ ಆಲ್ವೇಸ್ ಫೇವರೇಟ್ ಟು ಗಾಡ್ ಅಬ್ರಹಾಮ್ಗೆ ಏನ್ ವಾಗ್ದಾನ ಮಾಡ್ಬಿಟ್ರು ನಿನ್ನ ಸಂತತಿ ಮುಖಾಂತರ ಎಲ್ಲಾ ಜನಗದನ್ನು ಆಶೀರ್ವಾದ ಮಾಡ್ತೀನಿ ನಿನ್ ಕಾಲಿಟ್ಟಿ ಸ್ಥಳವನ್ನೆಲ್ಲ ನಡಿ ಈ ಸ್ಥಳವನ್ನು ಯಾರು ಕೊಡ್ತೀನಿ ನಿನಗೂ ನಿನ್ನ ಸಂತತಿ ಕೊಡ್ತೀನಿ ಅಂತಂದ್ರು ಹಂಗಾರೆ ಈ ಒಂದು ದೇವರು ಹೇಳಿದಂತ ಒಂದು ಮಾತು ದೇವ್ರು ನೆರವೇರಿಸ್ತಾರೆ ಹಂಗಾರೆ ಎಲ್ಲೆಲ್ಲಿ ಕಾಲಿಟ್ರು ಆ ಕಾನಾನ್ ದೇಶ ಎಲ್ಲ ಏನ್ ತೊಡ್ತೀರಿ ಆದಿಕಾಂಡ 14 ಅಧ್ಯಾಯದಲ್ಲಿ ಅದರ ಆದಿಕಾಂಡ 13 ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೀರಿ ಅದರ ಏನ್ ಹೇಳ್ತಾರೆ ದೇವ್ರು ವಿಸ್ತಾರವಂತ ಜಾಗ ಹೇಳ್ತಾರೆ ಯುಫ್ರಟಿಸ್ ನದಿಯಿಂದ ಹಿಡಿದು ನೈಲ್ ನದಿವರೆಗೂ ಜಾಗ ಏನ್ ಮಾಡ್ತೀನಿ ನಿನಗೆ ನಿನ್ ಕೊಡ್ತೀನಿ ಕೊಟ್ರ ಕಾಲಿಡಷ್ಟು ಜಾಗ ಕೊಟ್ಟಿರ ಅಂತ ಅಪೋಸ್ತಲ ಕೃತ್ಯಗಳನ್ನು 7 ಅಧ್ಯಾಯದಲ್ಲಿ ಓದ್ತೀರಿ
ಅಂದ್ರೆ ಯಾವಾಗ ಕೂಡ ದೇವರು ಇವೆಲ್ಲ ವಾಗ್ದಾನ ಮಾಡಿದ ನಿಮಿತ್ತವಾಗಿ ದೇರ್ ಆಲ್ವೇಸ್ ಫೇವರೇಟ್ ಅಂದ್ರೆ ಇವೆಲ್ಲ ಜಾಗ ಇಸ್ರೇಲ್ಗಳು ಕೊಡ್ಲೇಬೇಕು ಅಂತಂದ್ರೆ ಅಲ್ರ ದೇವ್ರು ಮಾಡಿದಂತ ವಾಗ್ದಾನ ಏನಬೇಕು ನೆರವೇರ್ಬೇಕು ಅಂದ್ರೆ ಅದಕ್ಕೆ ದೇವರು ಇಸ್ರೇಲ್ ಇಸ್ ಆಲ್ವೇಸ್ ಫೇವರೇಟ್ ಅಂತ ಹೇಳ್ತಾರೆ ಆಮೇಲೆ ಮುಂದಕ್ಕೆ ಹೋಗ್ತೀನಿ ಹಾ ದೇವರು ಅವರ ಕಳನ್ನು ಅನುಗ್ರಹಿಸಿದ್ದಕ್ಕೂ ಜನರನ್ನು ಕರೆದಿದ್ದಕ್ಕೂ ಪಶ್ಚಾತ್ತಾಪ ಪಡುವವನಲ್ಲ ಯಾವ ಪ್ರಕಾರ ದೇವರು ಯಾಕಂದ್ರೆ ದೇವರು ಒಬ್ಬರನ್ನ ಕರೆದಿ ಅವ್ರಿಗೇನೋ ಒಂದು ಗಿಫ್ಟ್ ಕೊಟ್ಬಿಟ್ಟ ಅಂತಂದ್ರೆ ಅದನ್ನು ಪಶ್ಚಾತ್ತಾಪ ಪಡಲ್ವಂತ ಅಯ್ಯೋ ಕೊಟ್ಬಿಟ್ಟೆ ಕೊಡಬಾರ್ದಾಗಿತ್ತು ಅಂತ ವ್ಯಥೆ ಪಡಲ್ವಂತ ಅಂದ್ರೆ ದೇವರು ಕೊಡ್ತಾರೆ ಅಂತಂದ್ರೆ ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ ದೇವರು ಯೋಚನೆ ಮಾಡಿ ಕೊಟ್ಟಿದ್ದಾರೆ ಯೋಗ್ಯರು ಅಂತಾನೆ ಕೊಟ್ಟಿದ್ದಾರೆ ಅಂತಂದ್ರೆ ಅಂದ್ರೆ ದೇವರು ಅಬ್ರಹಾಮ ಅಂತ ವಾಗ್ದಾನ ಏನ್ರಿ ವ್ಯರ್ಥವಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ ಆಮೇಲೆ ನೆಕ್ಸ್ಟ್ ಸ್ಟಾರ್ 30ನೇ ವಚನ ಆ ಯಾವ ಪ್ರಕಾರ ನೀವು ಪೂರ್ವದಲ್ಲಿ ಅವಿಧೇಯರಾಗಿದ್ದರೂ ಈಗ ಅವರ ಅವಿಧೇಯತೆಯ ದೆಸೆಯಿಂದ ಕರುಣೆ ಹೊಂದಿದ್ದರೋ ಅದೇ ಪ್ರಕಾರವಾಗಿ ಅವರು ಈಗ ಅವಿಧೇಯರಾಗಿದ್ದರೂ ನಿಮಗೆ ದೊರಕಿದ ಕರುಣೆಯನ್ನು ಹೊಂದುವರು ಯಾಕೆಂದರೆ ದೇವರು ಎಲ್ಲರಿಗೂ ಕರುಣೆಯನ್ನು ತೋರಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದು ಎಲ್ಲರನ್ನು ಅವಿಧೇಯತೆ ಎಂಬ ದುಸ್ಥಿತಿಯನ್ನು ದುಸ್ಥಿತಿಯಲ್ಲಿ ಕಟ್ಟಿಹಾಕಿದ್ದಾನೆ ನೋಡ್ರ ಯಾಕಪ್ಪ ದೇವರು ಈ ತರ ಮಾಡಿದ್ದು ಒಂದ್ ಕಾಲದಲ್ಲಿ ಅವ್ರಿಗೆ ಕರುಣೆ ಕೊಟ್ರು ಅನ್ಯ ಜನರಿಗೆ ಕನಿಕರನೇ ನೋಡಿಸಿಲ್ಲ ದೇವರು ಆದ್ರೆ ಇವಾಗ ಏನಾಗಿದ್ರೆ ಮುಂಡುತನ ಅವ್ರಿಗೆ ಮಾಡಿದ್ದಾರೆ ಅನ್ಯ ಜನರು ಏನ್ ಮಾಡಿದ್ರೆ ದೇವರು ಕರುಣೆ ನೋಡಿಸೋದು ಯಾಕೆ ಯಾಕೆ ಅಂದ್ರೆ ದೇವ್ರ ಯೋಜನೆ ಹೆಂಗಿರ್ಬೇಕಾಗಿತ್ತು ಅಂತಂದ್ರೆ ದೇವ್ರು ಎಲ್ಲಾರ್ಗು ಕರುಣೆ ನೋಡಿಸ್ತಾರೆ ಪಕ್ಷಪಾತಿ ಅಂತ ನೋಡಿಸೋದಿಕ್ಕೋಸ್ಕರ ದೇವರೇ ಮಾಡೋರಂತೆ ಈ ತರ ಮಾಡೋರಂತೆ ಅದ್ರ ಅದ್ ನೋಡ್ಬೇಕ್ರೆ ಏನ್ರಿ ಯೇಸುಕ್ರಿಸ್ತ ಹುಟ್ಬೇಕಾದ್ರೆ ಅವ್ರಿಗೆ ಡೆಡಿಕೇಶನ್ ಮಾಡಕ್ಕೆ ಆಲಯ ಕೊಡಬೇಕ್ರೆ ಆ ಪ್ರವಾದಿ ನೋಡ್ಬಿಟ್ಟು ಏನ್ ಮಾಡ್ತಾರೆ ದೇವ್ರಿಗೆ ಸ್ತೋತ್ರ ಸಲ್ಲಿಸ್ತಾರೆ ಅದರ ಅನ್ನ ಪ್ರೊಫೆಟರ್ಸ್ ಅವ್ರು ನೋಡಿ ಏನ್ ಮಾಡ್ತಾರೆ ದೇವ್ರಿಗೆ ಸ್ತೋತ್ರಗಳನ್ನ ಸಲ್ಲಿಸ್ತಾರೆ ಅದರ ಅವ್ರಿಗಿಂತ ಹೆಚ್ಚಿನಾದ ರೀತಿಯಲ್ಲಿ ಯೇಸುಕ್ರಿಸ್ತನ ಮಸಿಹನಾಗಿದ್ದಾರೆ ನಮ್ಮ ರಕ್ಷಕನಾಗಿದ್ದಾರೆ ಅದರ ಅಂತಂದ್ಬಿಟ್ಟು ನಾವು ಇನ್ನ ಕ್ಲಿಯರ್ ಆಗಿ ಯೇಸುಕ್ರಿಸ್ತನ ನಿಮ್ಮದು ನಾವು ನೋಡ್ತಾ ಇದೀವಿ ಇವತ್ತಿಲ್ಲ ಹಂಗಿರ್ಬೇಕ್ರೆ ದೇವ್ರ ಯೋಜನೆ ಅಂತ ತಿಳಿದಂತ ದೇವ್ರ ಮಕ್ಕಳಾಗಿದ್ರೆ ನಾವು ಯಾವ ತರ ಇಂತ ದೇವ್ರಿಗೆ ಮಹಿಮೇತ ರೀತಿಯಲ್ಲಿ ಬಾಳ್ತಾ ಇದ್ದೀರಿ ಅಂದ್ರ ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂದ ಸಹೋದರಸರುಗಳೇ ದೇವ್ರ ವಾಕ್ಯಗಳನ್ನ ಆಶ್ವರಿಸ್ಲಿ ಅದರ ಮುಂದೆ ಬರೋ ದಿನಗಳಲ್ಲಿ ಏನ್ರಿ ನಾವು ದೇವ್ರಿಗೆ ಮಾರ್ಗದಲ್ಲಿ ಆತನ್ಗೆ ಇಷ್ಟ ಆದಂತ ರೀತಿಯಲ್ಲಿ ನಡೆದಿಕ್ ನಾವೇನ್ ಮಾಡೋಣ ನಾವು ಪ್ರಾರ್ಥನೆ ಮಾಡೋಣ ಪ್ರಯಾಸ ಪಡೋಣ ದೇವರು ನಿಮ್ಮೆಲ್ಲರನ್ನು ಆಶ್ವರಿಸ್ಲಿ ಅಂತ ಕೇಳ್ಕೊತಾರೆ ಆಮೇಲೆ ಒಂದು ಅನೌನ್ಸ್ಮೆಂಟ್ ಇದೆ